ಜ್ಯೋತಿಷ್ಯದ ಪಾಠಕ್ಕೆ ನಮಸ್ಕಾರ ಶುಭ ಸ್ವಾಗತ ಕಳೆದ ಬಾರಿ ತನಕ ವಿವಾಹ ವಿವಾಹಕ್ಕೆ ಸಂಬಂಧಪಟ್ಟ ಮುಹೂರ್ತಗಳ ವಿಚಾರ ಮುಹೂರ್ತವನ್ನು ಆಯ್ಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಕನ್ಸಿಡರ್ ಮಾಡಬೇಕಾದಂಥ ವಿಷಯಗಳನ್ನೆಲ್ಲ ಕೂಡ ಕಳೆದ ಬಾರಿ ನೋಡಿದ್ವಿ ಉಳಿದ ಎಲ್ಲ ಮುಹೂರ್ತಗಳನ್ನು ಆಯ್ಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ತೊಂಬತ್ತು ಪರ್ಸೆಂಟ್ ಭಾಗ ಸೇಮ್ ಅದೇ ಥರ ಇರುತ್ತೆ ಏನೂ ಡಿಫ್ರೆನ್ಸ್ ಇರೋಲ್ಲ ಕೆಲವಿನ ವಿಶೇಷ ಅಂಶಗಳು ಬರಲಾಗ್ತದೆ ಪದ್ಧತಿ ಪದ್ಧತಿಯೆಲ್ಲ ಕೂಡ ಒಂದೇ ರೀತಿಯಾಗಿರುತ್ತೆ ಇವತ್ತು ವಿವಾಹ ಬಿಟ್ಟು ಉಳದ ಮುಹೂರ್ತಗಳನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ಕೆಲವಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ವಿವಾಹದ ನಂತರ ಅಷ್ಟೇ ಪ್ರಾಧಾನ್ಯ ಉಳ್ಳಂಥ ಸಂಸ್ಕಾರ ಯಾವುದಾದ್ರೂ ಇದೆಯಾ ಅಂತಂದರೆ ಅದು ಉಪನಯನ ಉಪನಯನ ವಿವಾಹಕ್ಕೆ ಹೆಚ್ಚಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದು ಅದರಲ್ಲಿ ವಿವಾಹಕ್ಕೆ ತುಂಬ ಜಾಸ್ತಿ ಇರುತ್ತೆ ಏಕೆಂತಂದರೆ ಜೀವನದಲ್ಲಿ ಮನುಷ್ಯನಿಗೆ ಒಂದು ಗ್ರೋ ಧರ್ಮಾಚರಣೆಗೆ ಉಪಯೋಗವಾಗುವಂಥ ಹೆಚ್ಚಿನ ಭಾಗ ಇರುವಂಥ ಒಂದು ಸಂಸ್ಕಾರ ಯಾವುದಂದರೆ ಇದು ಉಪನಯನ ಮತ್ತು ವಿವಾಹ ಮನುಷ್ಯ ಶ ಉಪನಿಷತ್ ಹೇಳುತ್ತೆ ಮನುಷ್ಯ ನಾಲ್ಕು ಸಲ ಹುಡ್ತಾನೆ ನಾಲ್ಕು ಸಲ ಸಾಯ್ತಾನೆ ಅಂತ ಹೇಳುತ್ತೆ ತಾಯಿ ಗರ್ಭದಲ್ಲಿ ಹುಟ್ಟೋದು ತಾಯಿ ಗರ್ಭದಲ್ಲಿ ಹುಟ್ಟಬೇಕಾದ್ರೆ ಅಷ್ಟಕ್ಕೆ ಮುಂಚೆ ಎಲ್ಲೋ ಒಂದು ಕಡೆ ನಾವು ಪ್ರಾಣತ್ಯಾಗ ಮಾಡಿರ್ಬೇಕು ತಾನೆ ಅಲ್ಲಿ ಒಂದು ಸಲ ಹುಟ್ಟು ಸಾವುಗಳಾಗ್ತದೆ ನಂತರ ದ್ವಿಜ ದ್ವಿಜ ಬ್ರಾಹ್ಮಣ ದ್ವಿಜ ಅಂತಾರೆ ಸೊ ದ್ವಿಜ ಅಂತಂದರೆ ಎಂತಂದರೆ ಎರಡನೇ ಬಾರಿ ಹುಟ್ಟಿದವನು ಅರ್ಥ ಅಂದರೆ ಅಜ್ಞಾನ ಶರೀರವನ್ನು ಕಳೆದು ಜ್ಞಾನ ಶರೀರವನ್ನು ತೊಗೊಂಡವನು ಅಂತ ಅರ್ಥ ದ್ವಿಜ ಅಂತ ಕರೀತಾರೆ ಅಲ್ಲೇ ಒಂದು ಹುಟ್ಟು ಸಾವು ಆಯಿತು ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಬರೋ ತನಕ ಅಲ್ಲೊಂದು ಸಲ ಹುಟ್ಟಿ ಸಾವು ಹುಟ್ಟು ಸಾವು ಇರ್ತದೆ ಉಪನಯನ ಬ್ರಹ್ಮಚರ್ಯ ಆಶ್ರಮದಲ್ಲಿ ಎಲ್ಲ ಜ್ಞಾನವನ್ನು ತಿಳ್ಕೊಂಡಿರ್ತಾನೆ ಏನೇನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಆದರೆ ಪ್ರಾಕ್ಟಿಕಲ್ಲಿ ಆಚರಣೆ ಮಾಡೋದು ಯಾವಾಗ ಅಂತಂದರೆ ಗೃಹಸ್ಥ ಧರ್ಮಕ್ಕೆ ಎಂಟ್ರಾದಾಗ ಆದಾಗ ವಿವಾಹ ಕೊನೆಯದಾಗಿ ಈ ಪ್ರಪಂಚವನ್ನು ಬಿಟ್ಟು ಹೋಗುವುದು ಹೀಗೆ ಇದರಲ್ಲಿ ಬರುವಂಥ ಹೆಚ್ಚಿನ ದೊಡ್ಡ ಸಂಸ್ಕಾರ ಯಾವುದಂದ್ರೆ ಅದು ವಿವಾಹ ಅದು ಉಪನಯನ ವಿವಾಹದ ಬಗ್ಗೆ ಈಗಾಗಲೇ ಹೇಳಿದೆ ಸೊ ಉಪನಯನದ ಬಗ್ಗೆ ಹೊತ್ತು ನಾವು ನೋಡೋಣ ಇದರಲ್ಲಿ ಭಾಳಷ್ಟು ಪ್ರಶ್ನೆಗಳು ಗೊಂದಲಗಳು ಎಲ್ಲ ಕೂಡ ಪರಿಷ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಉಪನಯನ ವಿಚಾರ ಬಂದಾಗ ನಾವು ಮನಶಾಸ್ತ್ರ ಅಂತಂಬೋ ಪಾಠದಲ್ಲಿ ಈ ಉಪನಯನದ ಬಗ್ಗೆ ಉಪಾಶಬ್ದದ ಬಗ್ಗೆ ಹೆಚ್ಚಿನ ವಿಷ ತಿಳ್ಕೊಂಡಿದ್ವಿ ಉಪನಯನದ ಬಗ್ಗೆ ಉಪಾಶಬ್ದದ ಬಗ್ಗೆ ಇವತ್ತು ಇನ್ನೊಮ್ಮೆ ಮತ್ತೊಮ್ಮೆ ನೋಡೋಣ ಉಪನಯನ ಅಂತಂಬ ವಿಚಾರದಲ್ಲಿ ಶಬ್ದಾರ್ಥ ಏನು ಉಪನಯನದ ಪರ್ಪಸ್ ಏನು ಶಬ್ದಾರ್ಥ ಏನು ಅಂತಂಬೋದು ನೋಡೋಣ ಇದು ಹೇಗೆ ಬರುತ್ತಂದರೆ ಉಪನಯನ ಅಂತಂದರೆ ಉಪ ಅಂತಂದರೆ ಸಾಮಾನ್ಯವಾದ ಅರ್ಥ ಹತ್ತರ ಅಂತ ಅರ್ಥ ಸಾಮಾನ್ಯವಾದ ಅರ್ಥ ಜೆಂಡರ್ ಆದರೆ ಎಟಮೊಲಾಜಿಕಲ್ ಮೀನಿಂಗ್ ಅಂತರ್ಗತವಾದಂಥ ಒಂದು ಅರ್ಥ ಏನಂತಂದರೆ ಎತ್ತರ ಅಂತ ಅರ್ಥ ನಯನ ಅಂತಂದರೆ ಹೋಗೋದು ಎತ್ತರಕ್ಕೆ ಹೋಗೋದು ಎತ್ತರಕ್ಕೆ ಅಂದರೆ ಎಲಿವೇಟೆಡ್ ಅಂತೀವಿ ಸೊ ಜ್ಞಾನವನ್ನು ಹೊಂದುವುದು ಅಂತ ಅರ್ಥ ಉಪ ನಯನ ಎತ್ತರಕ್ಕೆ ಹೋಗಬೇಕಾದ್ರೆ ನಿಮಗೆ ಒಬ್ಬ ಮಾರ್ಗದರ್ಶಿ ಬೇಕಲ್ವಾ ಆ ಎತ್ತರವನ್ನು ನೋಡಿದವನು ಬರಬೇಕು ಅವನನ್ನೇ ಉಪಾಧ್ಯಾಯ ಅಂತ ಕರಿತೇವೆ ಸೊ ಉಪಾಧ್ಯಾಯಗೆ ಯಾವುದನ್ನು ಇಟ್ಟುಕೊಂಡು ಪ್ರಮಾಣವಾಗಿ ಇಟ್ಟುಕೊಂಡು ನಿಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ಉಪನಿಷತ್ತು ಸೊ ಎತ್ತರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಇರುವಂಥ ಸಾಧನೆಯನ್ನು ಉಪನಿಷತ್ತು ಅಂತ ಕರಿತೇವೆ ಸೊ ಎತ್ತರಕ್ಕೆ ಹೋಗೋದಾಯಿತು ಮತ್ತು ಇಂಪ್ಲಿಮೆಂಟೇಷನ್ ಬೇಕಲ್ವಾ ಉಪವಾಸ ಎತ್ತರದಲ್ಲಿ ವಾಸ ಮಾಡೋದು ಉಪಶಮ ಯಾಕಂದರೆ ಉಪವಾಸ ಯಾಕೆ ಮಾಡ್ತೇವೆ ಅಂತಂದರೆ ಉಪಶಮ ಶಮ ಅಂತಂದರೆ ಆನಂದ ಉತ್ಕೃಷ್ಟವಾದ ಆನಂದ ಉಪಶಮ ಅಂತಂದರೆ ಆ ಆನಂದವನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಉತ್ಕೃಷ್ಟವಾದಂಥ ಶಾಂತಿ ಆನಂದವನ್ನು ಉಪಶಮ ಅಂತೇವೆ ಇದನ್ನು ಟೆಕ್ನಿಕಲ್ ಆಗಿ ನಾವು ಮೋಕ್ಷ ಅಂತ ಕರಿತೇವೆ ಉಪಶಮವನ್ನೇ ಮೋಕ್ಷ ಅಂತ ಕರಿತೇವೆ ಸೊ ಈ ಹಾದಿಯಲ್ಲಿ ಕಮಿಟ್ ಆಗಬೇಕಾದ್ರೆ ಫಸ್ಟು ಈ ಹಾದಿಯಲ್ಲಿ ಹೋಗಿ ಮೋಕ್ಷವನ್ನು ಪಡಿಬೇಕು ಶಾಂತಿಯನ್ನು ಪಡಿಬೇಕು ಅಂತಂದವನಿಗೆ ಇರಬೇಕಾದಂಥ ಪ್ರಾರಂಭದ ಕಮಿಟ್ಮೆಂಟ್ ಏನಂತಂದರೆ ದೀಕ್ಷೆ ಸೊ ನಾನು ಜ್ಞಾನವನ್ನು ಆರ್ಜನೆ ಮಾಡ್ತೇನೆ ಉಪನಿ ಉಪಾಧ್ಯಾಯರ ಸಹಾಯದಿಂದ ಉಪನಿಷತ್ತದಿಂದ ಹತ್ತಿರ ಉಪವಾಸ ಮಾಡಿ ಉಪಶಮವನ್ನು ಪಡಿತೇನೆ ಅಂತ ಕಮಿಟ್ಮೆಂಟ್ ಏನಿರೋದನ್ನೇ ನಾವು ಉಪನಯನ ಅಂತೇವೆ ದೀಕ್ಷೆ ಅಂತೇವೆ ಇವಾಗ ವಿವಾಹ ಕೂಡ ಒಂದು ದೀಕ್ಷೆ ಗೃಹಸ್ಥ ಧರ್ಮವನ್ನು ದೀಕ್ಷೆ ತಗೊಳ್ಳೋದು ಎಲ್ಲವೂ ಅಷ್ಟೇ ಈಗ ನಾವು ಉದ್ಯೋಗಕ್ಕೆ ಸೇರೋ ಕಾಲಕ್ಕೆ ಏನು ಮಾಡ್ತೇವೆ ಒಂದು ದೀಕ್ಷೆ ಕಮಿಟ್ಮೆಂಟ್ ಆಗಿ ಇನ್ನು ಮೇಲೆ ನಾನು ಈ ಉದ್ಯೋಗವನ್ನು ಮಾಡಿ ಸಂಪಾದನೆ ಮಾಡಿ ನಾನು ಕುಟುಂಬ ಭರಣೆಯನ್ನು ಮಾಡ್ತೇನೆ ದೀಕ್ಷೆ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಇಲ್ಲದ್ರೆ ಏನಾಗ್ತದೆ ಇವತ್ತು ಉದ್ಯೋಗಕ್ಕೆ ಸೇರ್ತೇನೆ ಮತ್ತು ಒಂದು ತಿಂಗಳಿಗೆ ಉದ್ಯೋಗ ಮುಗಿಸ್ತೇನೆ ಸೊ ಕಮಿಟ್ಮೆಂಟ್ ಇಲ್ಲದೆ ಯಾವುದೂ ಸಾಧ್ಯ ಆಗೋದಿಲ್ಲ ನಮ್ಮ ಜೀವನದಲ್ಲಿ ಅದು ಎಲ್ಲರಿಗೂ ಗೊತ್ತಿದೆ ಓದಬೇಕಾದರೂ ಕಮಿಟ್ಮೆಂಟ್ ಬೇಕು ಏನು ಓದಬೇಕು ನಮ್ಮ ಗುರಿ ಏನು ಅದೆಲ್ಲ ತಿಳ್ಕೊಂಡು ಓದಬೇಕು ಏನಾಗ್ತದೆ ಸ್ಟ್ರೀಮ್ ಲೈನ ನಾವು ಅಂದುಕೊಂಡದ್ದು ಸಾಧಿಸ್ತೇವೆ ನಮಗೇನು ಕಮಿಟ್ಮೆಂಟ್ ಇಲ್ಲ ಅಂದ್ಕೊಳ್ಳಿ ಏನಾಗ್ತದೆ ಏನೋ ಓದ್ತಾ ಇರ್ತೇವೆ ಗಾಳಿ ಯಾವ ಕಡೆ ಬೀಸಿದರೆ ಆ ಕಡೆ ಯಾವ ಕಡೆ ಸೀಟ್ ಬಂದರೆ ಆ ಕಡೆ ಹೋಗುವ ಸೊ ಯಾವ ಉದ್ಯೋಗ ಬಂದರೆ ಆ ಉದ್ಯೋಗ ಮಾಡುವ ನಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲವೋ ಅದಕ್ಕೆ ಸಂಬಂಧನೇ ಇಲ್ಲ ಈ ರೀತಿ ಆಗ್ತದೆ ಸೊ ಕೆಲವೇ ಜನ ಕಮಿಟೆಡ್ ಆಗಿರ್ತಾರೆ ಸೊ ನಾನು ಇಂಥದ್ದೇ ಓದಬೇಕು ಇಂಥದ್ದೇ ಮಾಡಬೇಕು ಇಂಥದ್ದೇ ತಿಳ್ಕೊಳ್ಬೇಕು ಅಂತ ಕಮಿಟ್ ಆಗಿರ್ತಾರೆ ಅಂಥವ್ರ ಜೀವನದಲ್ಲಿ ಸಕ್ಸಸ್ಸನ್ನು ಪಡೀತಾರೆ ಅದೇ ರೀತಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಕೂಡ ಬೇಕಾದಂಥ ಕಮಿಟ್ಮೆಂಟನ್ನು ನಾವು ಉಪನಯನ ಅಂತೀವಿ ಇದು ಟೆಕ್ನಿಕಲ್ ಟರ್ಮ್ ಅದ ಇನ್ನೊಂದು ಉಪನಯನದ ಉದ್ದೇಶ ಕೂಡ ಇದೆ ದೀಕ್ಷೆ ಉಪನಯನದ ಉದ್ದೇಶ ತಿಳ್ಕೊಳ್ಳಾರ್ದೇ ಉಪನಯನಕ್ಕೆ ಮುಹೂರ್ತ ಇಡೋದು ಹೆಂಗಿರುತ್ತೆ ಅಂದರೆ ಒಂಥರ ಹಾಸ್ಯಾಸ್ಪದ ಏನೂ ಗೊತ್ತಿಲ್ಲಾರ್ದ ಮಾಡುವಂಥ ಒಂದು ಕ್ರಿಯೆ ಇದ್ದಂಗೆ ಇರ್ತದೆ ಆ ಪರ್ಪಸ್ ತಿಳ್ಕೊಳ್ಬೇಕು ತಿಳ್ಕೊಂಡಾಗೆ ನೀವು ಯಾಕೆ ಇದೆಲ್ಲ ಹೇಳಿದ್ದಾರೆ ಅಂತ ಬೋದು ಗೊತ್ತಾಗ್ತದೆ ಸೊ ಇದು ಶಬ್ದಾರ್ಥ ಇದು ಇಲ್ಲಿಗೆ ಮುಗಿಸೋಣ ಇದರ ಬಗ್ಗೆ ಮತ್ತೆ ಮನಃಶಾಸ್ತ್ರದಲ್ಲಿ ಹೆಚ್ಚಿನ ವಿಚಾರ ಬರುತ್ತೆ ಅಲ್ಲಿ ನೋಡೋಣ ನಮಗೆ ಮುಖ್ಯವಾಗಿ ಕನ್ಸಿಡರ್ ಮಾಡುವಂಥದ್ದು ಏನೇನು ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ ಉಪನಯನ ಮುಹೂರ್ತಕ್ಕೆ ಉಪನಯನ ಮುಹೂರ್ತಕ್ಕೆ ಇದು ಉಪನಯನ ಅಂತಂಬೋದು ವಿವಾಹ ಅಂತಂದರೆ ಎಲ್ಲ ವರ್ಣಾಶ್ರಮದವ್ರಿಗೂ ಇದೆ ಎಲ್ಲ ಕುಲ ಸಾಮಾಜಿಕ ವರ್ಗದವರೆಗೂ ವಿವಾಹ ಅಂತಂಬೋದಿದೆ ಒಂದೊಂದು ಸಾಮಾಜಿಕ ವರ್ಗದಲ್ಲಿ ಒಂದೊಂದು ಥರ ಆಚರಣೆ ಇದೆ ಆದರೆ ಉಪನಯನ ಅಂತಂಬೋದು ತೀರ ಡೈಲ್ಯೂಟ್ ಆಗಿದೆ ಈಗ ಎಲ್ಲ ವರ್ಣಾಶ್ರಮದಲ್ಲಿ ಉಪನಯನ ಇಲ್ಲ ಹೇಳಬೇಕಾದ್ರೆ ನಾಮ ಮಾತ್ರವಾಗಿದೆ ದೀಕ್ಷೆ ಯಾವ ಪರ್ಪಸ್ಸಿಗೋಸ್ಕರ ಉಪನಯನ ಮಾಡಿಕೊಳ್ತೀನಿ ಅಂಬೋದು ಬ್ರಾಹ್ಮಣ ಸಮಾಜದಲ್ಲೂ ಇಲ್ಲ ಇವತ್ತು ಮುಖ್ಯವಾಗಿ ಉಪನಯನಕ್ಕೆ ಬೇಕಾದ ಅಂತ ಕೇಳಿ ಅಂದರೆ ಏನು ಕನ್ಸಿಡರ್ ಮಾಡೋ ಕಾಲಕ್ಕೆ ನಾವು ಜ್ಯೋತಿಷ್ಯದಲ್ಲಿ ಮುಹೂರ್ತ ಇಡೋ ಕಾಲಕ್ಕೆ ಏನು ಕನ್ಸಿಡರ್ ಮಾಡ್ತೇವೆ ಅಂದರೆ ವೇದ ಶಾಖೆ ಸೊ ಅಂತ ಅಂತಂಬುದು ಮೊದಲು ಕನ್ಸಿಡರ್ ಮಾಡ್ತೇವೆ ನಮಗಿರುವಂಥ ವೇದ ಶಾಖೆಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ವೇದಗಳು ಮೂರೇ ಶಾಖೆಗಳು ನಾಲ್ಕು ಈಗ ವೇದ ಅಂತಂಬುದು ಪ್ರಧಾನ ಯಾಕೆಂದರೆ ಹಿಂದಿನ ಕಾಲದಿಂದ ನಮಗೇನಾಗಿದೆ ಎಲ್ಲರೂ ಎಲ್ಲ ವೇದವನ್ನು ಒಟ್ಟಿಗೆ ಓದೋಕ್ಕೆ ಕಷ್ಟ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಅಂಥೇಳಿ ಬೈಫರ್ಕೇಶನ್ ಮಾಡಿಕೊಂಡು ಈ ಈ ಥರ ಇಂಥ ಗ್ರೂಪ್ ಆಫ್ ಪೀಪಲ್ ಇವರು ಋಗ್ವೇದವನ್ನು ಇನ್ನು ಕೆಲವರು ಯಜುರ್ವೇದವನ್ನು ಈ ರೀತಿ ಪರಂಪರೆಯಾಗಿ ತಗೊಂಡು ಬಂದಿದ್ದಾರೆ ಆ ಪರಂಪರೆಯಲ್ಲಿ ನಮ್ಮ ಹಿರಿಯರು ಉಳಿಸಿಕೊಂಡಂಥ ವೇದ ಯಾವುದು ಅಂತಂಬೋದು ಇದು ಕ್ಯಾರಿ ಫಾರ್ವರ್ಡ್ ಆಗಿದೆ ನಾವು ಯಾರೂ ಆ ಇಲ್ಲ ನಾವು ಋಗ್ವೇದ ಅಂತ ಗೊತ್ತು ನಮ್ಮ ತಂದೆಯವ್ರಿಗೇನದು ಅವ್ರ ತಂದೆಯವರು ಹೇಳಿದ್ರು ಇದು ಹೇಗಿರುತ್ತೆ ಅಂದರೆ ಇದು ಜೋಕಾಗಿರುತ್ತೆ ೇನು ವಿದ್ಯಾರ್ಥಿಯನ್ನು ಕೇಳಿದ ನೀನು ದೊಡ್ಡವನಾದ ಮೇಲೆ ಏನಾಗಬೇಕು ಅಂತ ಗೊತ್ತಾಯ್ತಿ ನಾನು ನಮ್ಮ ತಂದೆ ಇದ್ದಂಗೆ ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ ಹೌದಾ ನಿಮ್ಮ ತಂದೆ ಡಾಕ್ಟರ್ ಅಂತ ಕೇಳಿದ್ರು ಇಲ್ಲ ಅವರು ಕೂಡ ಅವ್ರ ತಂದೆ ಇದ್ದಂಗೆ ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡ್ರು ಹೀಗೆ ಹಾಸ್ಯಾಸ್ಪದವಾಗಿರ್ತದೆ ಸುಮ್ಮನೆ ವೇದ ನಮ್ಮ ತಂದೆ ಅವ್ರ ತಂದೆಯನ್ನು ಕೇಳಿ ಯಾವ ವೇದ ಅಂತ ತಿಳ್ಕೊಂಡ್ರು ಅವರು ಅವ್ರ ತಂದೆಯನ್ನು ಹೀಗೆ ನಮ್ಮದು ಯಾವ ವೇದ ಅಂತ ಬಂದಿದೆಯೇ ಹೊತ್ತು ವೇದಕ್ಕೆ ಸಂಬಂಧಪಟ್ಟ ಆ ಕಾರ್ಯಾಚರಣೆ ನಮ್ಮಲ್ಲಿಲ್ಲ ವೈದಿಕ ವಾಂಗ್ಮಯ ಇರುವಂಥ ವೈದಿಕ ಸಂಪ್ರದಾಯ ಇರುವಂಥ ಕೆಲವಿನ ಫ್ಯಾಮಿಲಿಯಲ್ಲಿ ವೇದ ಅಂತಂಬುದು ನಾಮ ಮಾತ್ರವಾಗಿದೆ ಅಲ್ಲಿ ಏನು ಅನುಷ್ಠಾನಕ್ಕೆ ಏನು ಬರ್ತಾ ಇಲ್ಲ ಅನುಷ್ಠಾನ ಅಂತಂದರೆ ನಮಗೆ ಗೊತ್ತಿರೋದೇನು ನಮಗೆ ಗೊತ್ತಿದ್ದಂಥ ಅನುಷ್ಠಾನ ವೇದದಲ್ಲಿ ಹೇಳಿದಂಥ ಕ್ರತುಗಳನ್ನೆಲ್ಲ ಮಾಡೋದು ವೇದ ಪಾರಾಯಣ ಮಾಡೋದು ಒಂದು ಸಾತ್ವಿಕ ಜೀವನವನ್ನು ನಡೆಸೋದು ಇದು ಇವತ್ತು ವೇದ ಒಂದು ಪ್ರಾಮಾಣಿಕ ಸಂಪ್ರದಾಯ ಆಗಿದೆ ಆದರೆ ಹಿಂದೆ ಹಾಗಲ್ಲ ವೇದ ಇರುವಂಥ ಪರ್ಪಸ್ ಏನು ವೇದದಲ್ಲಿ ಏನು ಹೇಳಿದೆ ಅದೇ ಥರ ಜೀವನ ಮಾಡೋದು ಕೇವಲ ವೇಷ ಭೂಷಣಗಳು ಮನೆ ಯಜ್ಞ ಯಾಗಾದಿ ಕೃತುಗಳಷ್ಟೇ ಅಲ್ಲ ಲೈಫ್ ಸ್ಟೈಲು ಹಾಗೆ ಇರ್ತಿತ್ತು ಅವರ ಕಂಟೇನ್ಮೆಂಟ್ ಆಗಲಿ ಅವರ ಪರಂಪರೆ ಆಗಲಿ ಅದೇ ಥರ ಇರ್ತಿತ್ತು ಈಗ ಆ ಥರ ಯಾವುದೂ ಇಲ್ಲ ಕೇವಲ ನೀವು ಇವರು ವೇದ ಓದಿದವರು ವೇದವನ್ನು ಓದುವವರಂತೂ ಗುರ್ತಿಸಲಿಕ್ಕೆ ಮಿನಿಮಮ್ ಪ್ರಾಮಾಣಿಕತೆ ಏನು ಬೇಕೋ ಅದನ್ನು ನೀವು ನೋಡ್ಬೋದು ಅಷ್ಟೆ ವೇದ ಪ್ರಕಾರ ಜೀವನ ಮಾಡುವಂಥದ್ದು ಅದು ಈ ಕಾಲದಲ್ಲಿ ಇಲ್ಲ ಆಗೋದು ಕಷ್ಟ ಆ ಥರ ಯಾರೂ ಇಲ್ಲ ನಾಮ ಮಾತ್ರವ ಕಾಣುತ್ತೆ ಅಂತರ್ಗತವಾಗಿ ಕಾಣಲ್ಲ ಯಾಕೆಂದರೆ ಅಷ್ಟು ಇವತ್ತು ನಾವು ಹೇಳೋ ತಿಳ್ಕೊಳ್ಬೋದು ನಾವು ಜಸ್ಟ್ ಕ್ರಾಸ್ ಚೆಕ್ ಮಾಡಿಕೊಳ್ಳೋಣ ಯಾರನ್ನೂ ನಿಂದೆ ಮಾಡೋದು ಬೇಡ ನಾವೇ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಯಾರು ಏನು ಅಂತಂದರೆ ನೀವು ಹಿಂದಿನ ಕಾಲದಲ್ಲಿ ಅಂದರೆ ಒಂದು ಮೂವತ್ತು ಐವತ್ತು ವರ್ಷದ ಹಿಂದಿನ ಹಿಂದೆ ನೀವು ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಸಾಂಪ್ರದಾಯಗಳು ಸ್ವಲ್ಪ ಕೇಳ್ತಾ ಇದೆ ಹಾಗೆ ಹಣ ಇಲ್ಲ ಬಡತನ ಕಾರ್ಯಕ್ರಮಗಳು ಮಾಡೋದು ತುಂಬ ಕಡಿಮೆ ಇವತ್ತು ಎಲ್ಲ ಕಡೆ ವೇದ ಪಾಠಶಾಲೆಗಳು ಜಾಸ್ತಿಯಾಗಿದೆ ವೇದ ಹೇಳಿಕೊಡೋರು ಜಾಸ್ತಿ ಆಗಿದ್ದಾರೆ ವೇದ ವಿದ್ಯಾರ್ಥಿಗಳು ಜಾಸ್ತಿ ಆಗಿದ್ದಾರೆ ದೇವಸ್ಥಾನಗಳು ಜಾಸ್ತಿ ಆಗಿದೆ ಪೌರೋಹಿತರು ಜಾಸ್ತಿ ಆಗಿದ್ದಾರೆ ಪಂಡಿತರು ಜಾಸ್ತಿ ಆಗಿದ್ದಾರೆ ಟಿ ವಿಯಲ್ಲಿ ಪ್ರವಚನ ಹೇಳೋರು ಜಾಸ್ತಿ ಆಗಿದ್ದಾರೆ ಪ್ರವಚನ ಕಾರ್ಯಕ್ರಮಗಳು ಪ್ರತಿಯೊಂದು ಕಡೆ ನಡೆಯುತ್ತೆ ಹಿಂದಿನ ಕಡೆ ಪ್ರವಚನ ಕೇಳಬೇಕು ಅಂದರೆ ನೀವು ಹೋಗಿ ಕೂತ್ಕೋಬೇಕು ದೇವಸ್ಥಾನದ ಅಷ್ಟು ಪುರುಷತ್ತಯಾರಿಗೆರ್ತಿತ್ತು ಇವತ್ತು ಬೇಕಿಲ್ಲ ನೀವು ಮೊಬೈಲ್ ಫೋನಲ್ಲಿ ಬೇಕಾದರೆ ನೀವು ಯೂಟ್ಯೂಬಲ್ಲೂ ಅಲ್ಲಿ ಇಲ್ಲಿ ಪ್ರವಚನ ಹಾಕಿಕೊಂಡು ನೀವು ಆಫೀಸಲ್ಲೋ ಕಾರಲ್ಲಿ ಹೋಗೋ ಕಾಲಕ್ಕೋ ಯಾವಾಗ ಬೇಕಾದರೂ ಕೇಳ್ಬೋದು ಅಷ್ಟು ಸೌಲಭ್ಯ ಬಂದಿದೆ ಅಂದರೆ ಹಿಂದಿಗಿಂತಲೂ ಈಗ ಈ ಆಧ್ಯಾತ್ಮಿಕ ವಾಂಗ್ಮಯ ಭಕ್ತಿ ಜಾಸ್ತಿ ಆಗ್ತಾ ಇದೆ ಆದರೆ ಅದರ ಜೊತೆಗೆ ಮನುಷ್ಯನಲ್ಲಿ ನೆಮ್ಮದಿ ಕಡಿಮೆ ಆಗ್ತಾಯಿದೆ ಪ್ರಾಮಾಣಿಕತೆ ಕಡಿಮೆ ಆಗ್ತಾಯಿದೆ ಕ್ರೈಮ್ ರೇಟು ಜಾಸ್ತಿ ಆಗ್ತಾಯಿದೆ ಸೊ ಇದೇನಿದು ಈ ಆಧ್ಯಾತ್ಮಿಕ ಜಾಸ್ತಿ ಆದ ಕೂಡಲೇ ಇದು ಕಡಿಮೆ ಆಗಬೇಕಲ್ವಾ ಮತ್ತು ಇದು ಕೂಡ ಜಾಸ್ತಿ ಯಾಕೆ ಆಗ್ತಾ ಇದೆ ಇದೆಲ್ಲ ಕೂಡ ಜಾಸ್ತಿ ಯಾಕೆ ಆಗ್ತಾಯಿದೆ ಯಾಕೆಂತಂದರೆ ನಮದೆಲ್ಲ ಕೂಡ ಆಚರಣೆ ನಾಮ ಮಾತ್ರ ಆಗಿದೆ ಯಾವ ಉದ್ದೇಶಕ್ಕೋಸ್ಕರ ಹಿರಿಯರು ಹೇಳಿದ್ದಾರೆ ಆ ಉದ್ದೇಶಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಔಟ್ಪುಟ್ ಇಲ್ವಲ್ಲ ಎಲ್ಲರ ಮನೆಗೂ ಪ್ರವಚನ ಕೇಳ್ತಾ ಇದ್ದಾರೆ ಅಂದರೆ ಅವ್ರು ತುಂಬ ಸಾತ್ವಿಕದಿಂದ ಸಂತೃಪ್ತಿಯಾಗಿ ಕಂಟೆಂಟ್ಮೆಂಟ್ ಆಗಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ನಿರೀಕ್ಷಣೆ ಇಲ್ಲದೆ ಭಗವಂತ ಏನು ಕೊಟ್ಟನೋ ಅದರಿಂದ ಆನಂದವಾಗಿ ಜೀವನ ಮಾಡೋಣ ಅಂತ ಒಂದು ಸ್ಥಿತಿ ಇರಬೇಕು ಇವತ್ತು ಎಷ್ಟು ಜನ ಮನೆ ಆ ಥರ ಜೀವನ ಇದ್ದಾರೆ ಗೊತ್ತಿಲ್ಲ ಇಲ್ಲ ಅಂತ ಹೇಳಬೇಕು ಎಲ್ಲರಿಗೂ ಪರದಾಟ ಒಂದು ಥರ ಪೇಷನ್ಸ್ ಇಲ್ಲದೆ ಇರೋದು ಪರದಾಟ ಹಣದಿಂದ ಹಣದ ಹಿಂದೆ ಓಡೋದು ಎಲ್ಲರ ಮನೆಯಲ್ಲೂ ಇದೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಅಷ್ಟೇ ಅವರವರಿಗೆ ಇರೋಂಥ ಅವಕಾಶಗಳನ್ನು ಹಿಡೋದು ಆದರೆ ಆಧ್ಯಾತ್ಮಿಕತೆ ದೀಕ್ಷೆ ಉಪನಿಷತ್ತುಗಳು ಇಷ್ಟೆಲ್ಲ ಹಿಡ್ಕೊಳ್ಬೇಕಾದರೆ ಮನುಷ್ಯ ಸಾತ್ವಿಕತೆ ಅದರ ಕಂಟೈನ್ಮೆಂಟ್ ಜೀವನವನ್ನು ನಡೆಸುವಂಥವ್ರು ಜಾಸ್ತಿ ಆಗಬೇಕಲ್ವಾ ಆಗ್ತಾ ಇಲ್ಲ ಅಂದರೆ ಅರ್ಥ ಏನು ಇನ್ನು ಜನಗಳಲ್ಲಿ ಪೇಷನ್ಸಿ ಕಡಿಮೆ ಆಗ್ತಾ ಇದೆ ಯಾಕೆ ಪೇಷನ್ಸಿ ಕಡಿಮೆ ಆಗ್ತಾ ಇದೆ ಹೆಂಗೆ ಹೇಳ್ಬೋದು ಅಂದರೆ ನೀವು ಬೇಕಾದ್ರೆ ನಿಮ್ಮ ನಮ್ಮ ವೆಬ್ಸೈಟಲ್ಲಿ ನೋಡಿ ಗೂಗಲ್ ಮಾಡಿ ನಮ್ಮದು ಈ ಗೃಹಸ್ಥ ಧರ್ಮದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಡೈವರ್ಸ್ಗಳು ಬಂದಿದೆ ಇಶ್ಯೂ ಮಾಡಿದೆ ನಮ್ಮ ಕೋರ್ಟ್ಗಳು ನೋಡಿ ಸಿಕ್ಸ್ಟಿ ಟು ಪರ್ಸೆಂಟ್ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಪೇಷನ್ಸ್ ಕಡಿಮೆ ಆಗ್ತಾ ಇದೆ ಇವತ್ತು ಬರುವಂಥ ಯುವಕರಲ್ಲಿ ಪೇಷನ್ಸ್ ಇಲ್ಲ ಅಸಹನೆ ಇಂಟಾಲರೆನ್ಸ್ ಜಾಸ್ತಿ ಯಾಕೆ ಇದೆ ಮತ್ತು ಇದೆಲ್ಲ ಇದ್ರೆ ಕಡಿಮೆ ಆಗ್ಬೇಕು ತಾನೆ ಹಿಂದೆ ಕಡಿಮೆ ಆಗಿದ್ದರೂ ಕೂಡ ಇದೆಲ್ಲ ಪೇಷನ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ನಮಗಿಂತಲೂ ತುಂಬ ಎತ್ತರದಲ್ಲಿ ಜೀವನ ಮಾಡಿದವರು ಬಟ್ ನಮಗೆ ಅದಿಲ್ಲ ಯಾಕೆಂದರೆ ಕೇವಲ ನಾಮ ಮಾತ್ರ ಆಗಿರೋದ್ರಿಂದ ಉಪನಯನ ಕಾರ್ಯವೂ ಅಷ್ಟೇ ನಾಮಮ ಎಲ್ಲವೂ ಇದು ವಿವಾಹ ಆದರೂ ಸ್ವಲ್ಪ ಪರವಾಗಿಲ್ಲ ಉಪನಯನಂತೂ ತೀರ ನಾಮ ಮಾತ್ರ ಆಗಿದೆ ಅದೇನಂತಂದರೆ ಭಾಳ ಜನ ಹೇಳಬೇಕಾದ್ರೆ ವೈದಿಕ ಪರಂಪರೆಯಲ್ಲಿದ್ದವರಾದರೆ ಅಯ್ಯೋ ಇನ್ನೂ ವಯಸ್ಸಾಗೋತಾ ಇದೆ ಇನ್ನೂ ಯಾಕೆ ಉಪನಯನ ಮಾಡಲಿಲ್ಲ ಉಪನಯನ ಒಂದು ಒಳ್ಳೆಯ ಮುಹೂರ್ತ ನೋಡಿ ಮಾಡಿಬಿಡಿ ಅಂತ ಹೇಳುತ್ತಾರೆ ಆಯಿತು ವೇದಾಧ್ಯಯನ ಮಾಡಿಸಿ ಪರ್ಪಸ್ ಏನು ಅದು ಯಾರು ಹೇಳಲ್ಲ ಇನ್ನು ಸಾಮಾನ್ಯ ಜನಕ್ಕಾದರೆ ಏನು ಇಷ್ಟು ಏಜ್ ಬರ್ತಾಯಿದಲ್ವ ಇನ್ನೂ ಯಾಕೆ ದೊಡ್ಡವನಾದ ಮೇಲೆ ಉಪನಯನ ಮಾಡಲಿಕ್ಕೆ ಚೆನ್ನಾಗಿರಲ್ಲ ಈಗಲೇ ಮಾಡಿಬಿಡಿ ಇಲ್ಲ ಮದುವೆಗೂ ಒಂದು ಕ್ವಾಲಿಫಿಕೇಷನ್ ಆಗಿದೆ ಉಪನಯನ ಸೊ ಮದುವೆ ಮಾಡಬೇಕಾದ್ರೆ ಉಪನಯನ ಮಾಡಬೇಕಪ್ಪ ಆದಷ್ಟು ಬೇಗ ಉಪನಯನ ಮಾಡಿ ಸಂಧ್ಯಾವಂದರೆ ಮಾಡ್ತಾನೆ ಬಿಡದೆ ಬೇಡ ಅಂತೂ ಇರಬೇಕು ಬ್ರಾಹ್ಮಣ ಅಂತೂ ಆಗಿರಬೇಕು ಈ ರೀತಿ ಸ್ಥಿತಿಯಲ್ಲಿ ನಾವಿದ್ದೇವೆ ಸೊ ಹಾಗಾಗಿ ಇದೆಲ್ಲ ಎಕ್ಸ್ಪ್ಲೈನ್ ಅಂದರೆ ಮುಹೂರ್ತದಲ್ಲಿ ನಾವು ಕನ್ಸಿಡರ್ ಅಷ್ಟು ಮಾಡಬೇಕಾದನ್ನು ಅಷ್ಟು ಜಾಸ್ತಿ ಸೀರಿಯಸ್ ತಗೊಳ್ಳೋ ಕೆಲಸ ಇಲ್ಲ ಯಾಕಂದರೆ ಪರ್ಪಸ್ಸೇ ಅದು ಇಲ್ಲದಾಗ ಸೀರಿಯಸ್ಸ ತಗೊಳ್ಳೋದು ಯಾಕೆ ಅಂತಂಬೋದು ನನ್ನ ವಾದನೆ ಇರಡಿ ಇಲ್ಲಿ ನಾವೇನು ಮಾಡ್ತೇವೆ ಉಪನಯನ ಯಾರಾದರೂ ಮಾಡಬೇಕು ಅಂತ ಬಂದಾಗ ಪ್ಯೂರ್ಲಿ ಹೇಳಬೇಕಾದ್ರೆ ಬ್ರಾಹ್ಮಣ ಸಮುದಾಯ ಇದ್ದವರೇ ಮೆಜಾರಿಟಿ ಮುಹೂರ್ತಕ್ಕೆ ಬರ್ತಾರೆ ಉಪನಯನ ಮಾಡಬೇಕು ಅಂತ ಕ್ಷತ್ರಿಯ ವೈಶ್ಯ ಕೆಲವಿನ ಸಾಂಪ್ರದಾಯಗಳಲ್ಲಿ ಇದೇ ಅವರೇನು ವೈಶ್ಯ ಧರ್ಮದಲ್ಲಿ ಏನಂತಂದರೆ ಪ್ರತ್ಯೇಕವಾಗಿ ಏನು ಉಪನಯನ ಮಾಡಲ್ಲ ಮದುವೆ ದಿನಕ್ಕೆ ಮುಂಚಿನ ದಿನವೇ ಮುಹೂರ್ತ ಉಪನಯನ ಮಾಡ್ತಾರೆ ಅದೇ ಇನ್ಕ್ಲೂಡೆಡ್ ಒಂದು ಜನಿವಾರವನ್ನು ಹಾಕಿಬಿಡ್ತಾರೆ ಅಷ್ಟೇ ಪ್ರತ್ಯೇಕವಾಗಿ ಅವನಿಗೆ ಉಪನಯನ ಸಂಸ್ಕಾರ ಅಂತ ಮೋದಿ ಏನಿರಲ್ಲ ಕೆಲವಿನ ಕ್ಷತ್ರಿಯ ವಂಶದಲ್ಲಿ ಅವರಲ್ಲಿ ಉಪನಯನ ಇದೆ ಈ ಥರ ಮಾಡಬೇಕು ಅಂತೇನಿಲ್ಲ ಈ ವರ್ಷದಲ್ಲೇ ಮಾಡಬೇಕು ಐದನೇ ವರ್ಷ ಏಳನೇ ವರ್ಷದಲ್ಲೇ ಮಾಡಬೇಕು ಈ ಥರ ಏನೂ ಇಲ್ಲ ಹೆಚ್ಚಿನ ಭಾಗ ಇರೋದು ವೇದಾಧ್ಯಯನ ಇದೆಯೋ ಇಲ್ಲವೋ ಬೇರೆ ವಿಚಾರ ಬ್ರಾಹ್ಮಣ ಪರಂಪರೆಯಲ್ಲಿ ಉಪನಯನ ಅಂತಂಬ ಸಂಸ್ಕಾರ ಬಂದಿದೆ ಅದರಲ್ಲಿ ಜಾತಕ ಭಾಗದಲ್ಲಿ ನಾವು ಕನ್ಸಿಡರ್ ಮಾಡಬೇಕಾದೇನಂತಂದರೆ ಋಗ್ವೇದಿಗಳಿಗೆ ಗುರುಬಲವಾಗಿರಬೇಕು ಯಜುರ್ವೇದಿಗಳಿಗೆ ಜಾತಕದಲ್ಲಿ ಆ ಮುಹೂರ್ತದಲ್ಲಿ ಶುಕ್ರ ಬಲವಾಗಿರಬೇಕು ಗುರುಬಲ ಅಂತಲ್ಲ ಗುರುಬಲ ಕಾಮನ್ ಎಲ್ಲರಿಗೂ ಅವತ್ತಿನ ದಿನ ಗುರು ಬಲಿಷ್ಠವಾಗಿರಬೇಕು ನಿಜವಾಗಿಯೂ ಅವನ ವೇದ ಪರಂಪರೆಯಲ್ಲಿ ವೇದದಲ್ಲಿ ಕಮಿಟ್ ಆಗಿ ಮಾಡಬೇಕು ಅಂದರೆ ಮಾತ್ರ ವೇದ ಓದೋದು ಅಂತಂದರೆ ಶ್ಲೋಕ ಬಾಯ್ಪ ಬಾಯಿಪಾಠ ಅಲ್ಲ ಶ್ಲೋಕ ಬಾಯಿ ಪಾಠಕ್ಕೆ ನಮಗಿಂತಲೂ ಟೇಪ್ ರೆಕಾರ್ಡ್ ತುಂಬ ಚೆನ್ನಾಗಿ ಹೇಳ್ತದೆ ಸಿ ಡಿ ಪ್ಲೇಯರು ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ತದೆ ಸ್ವರ ಸಹಿತವಾಗಿ ಹೇಳ್ತದೆ ಅದಕ್ಕೆ ನಾವೇ ಹೇಳೋದು ಬೇಕಾಗಿಲ್ಲ ವೇದದ ಅರ್ಥ ಏನು ವೇದದ ಒಂದು ಹೃದಯ ಏನು ಅದರ ಪ್ರಕಾರ ನಾನು ಜೀವನ ಮಾಡಬೇಕು ಅಂತ ಅರ್ಥವನ್ನು ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ಆ ಥರ ಯಾರಾದರೂ ಹೋಗಬೇಕು ಅಂದಾಗ ಆ ಸಮಯದಲ್ಲಿ ಮುಹೂರ್ತ ಇಡೋ ಸಮಯದಲ್ಲಿ ಗುರು ಬಲಿಷ್ಠವಾಗಿರಬೇಕು ಗುರು ಉಚ್ಚಸ್ಥಾನದಲ್ಲಿರೋದು ಸ್ವಕ್ಷೇತ್ರದಲ್ಲಿರೋದು ಮಿತ್ರಕ್ಷೇತ್ರದಲ್ಲಿರೋದು ಆದರೆ ಆ ಸಮಯದಲ್ಲಿ ಋಗ್ವೇದಿಗಳಿಗೆ ಉಪಾಸ ಉಪ ಒಂದು ಉಪನಯನ ಸಂಸ್ಕಾರವನ್ನು ಮುಂದುವರಿಸಿದರೆ ಆ ಮಗು ವೇದವನ್ನು ಜ್ ಅನುಷ್ಠಾನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿ ದೀಕ್ಷೆಯನ್ನು ಪಡಿತದೆ ಅಷ್ಟೇ ಆಗಲಿ ನಾವು ಉಪನಯನ ರೀ ವೇದ ಏನಿಲ್ಲ ನಾವು ಮಾಮೂಲಿ ಶಾಲೆಗೆ ಕಳಿಸ್ತೀವಿ ಅಥವಾ ವಿದ್ಯಾಪೀಠ ಕಳಿಸ್ತೀವಿ ಅಂದರೆ ವಿದ್ಯಾಪೀಠದಲ್ಲಿ ಕೂಡ ಮಾಮೂಲು ನಮ್ಮ ಶಾಲೆಗಳಿದ್ದಂತೆ ಅವ್ರದ್ದು ಅಷ್ಟೇ ಸೇಮ್ ಪೀರಿಯ ಪೀರಿಯಡ್ಸ್ ಇರ್ತವೆ ಸಿಲೆಬಸ್ ಇರ್ತವೆ ಸೇಮ್ ಅದೇ ಥರ ಇರ್ತದೆ ನಿಮಗೆ ವೇದ ಮಂತ್ರವನ್ನು ಬಾಯ್ಪಾಠ ಮಾಡೋದು ಹೇಳ್ಕೊಡ್ತಾರೆ ಅಷ್ಟೇ ವೇದಾರ್ಥವನ್ನು ಹೇಳಿಕೊಡುವಂಥ ವಿದ್ಯಾಪೀಠಗಳು ಈಗ ಸದ್ಯಕ್ಕಿಲ್ಲ ಯಾರೋ ಪಾಪ ತುಂಬ ಗುರುಗಳನ್ನು ಒತ್ತಾಯ ಮಾಡಿದರೆ ಪಾಪ ಇವನ ಶಿಷ್ಯನ ಒಂದು ಆತ ಉತ್ಸಾಹ ನೋಡಿ ಕೆಲವಿನ ವಿಚಾರ ಹೇಳ್ಬೋದು ಟೆಕ್ನಿಕ್ ಅಂದರೆ ಬ ಸಿಲಬಸ್ ಪ್ರಕಾರ ಹಿಂದೆ ನಾವು ಗುರುಕುಲದಲ್ಲಿ ಹದಿನಾಲ್ಕು ವರ್ಷ ಬಿಟ್ಟುಬಿಡ್ತಿದ್ವಲ್ಲ ಆಗ ಅವರು ಹೇಳ್ತಾ ಇದ್ದ ಥರ ಈಗ ಯಾರು ಹೇಳ್ಕೊಡೋಲ್ಲ ಆ ಥರ ವ್ಯವಸ್ಥೆ ಇಲ್ಲ ಈಗ ಹಾಗಾಗಿ ನೀವು ಗುರು ಬಲಿಷ್ಠವಾಗಿರಬೇಕು ಅಂತಂಬೋದೇನೂ ಇಲ್ಲ ಆದರೆ ಉಪನಯನದಲ್ಲಿ ಋಗ್ವೇದಿಗಳಿಗೆ ಗುರು ಚೆನ್ನಾಗಿರಬೇಕು ಯಜುರ್ವೇದರು ಶುಕ್ರ ಚೆನ್ನಾಗಿ ಹೇಳ್ತಾರೆ ಟೆಕ್ನಿಕಲಾಗಿ ಅಷ್ಟೇ ನೆಕ್ಸ್ಟು ವಯಸ್ಸು ಎಷ್ಟನೇ ವರ್ಷಕ್ಕೆ ವಯಸ್ಸು ಮಾಡಬೇಕು ಅಂತಂದಾಗ ಉಪನಯನ ನಮಗೆ ನಿರ್ಣಯಿಸಿಂದು ಹೇಳುತ್ತೆ ಐದನೇ ವಯಸ್ಸು ಏಳನೇ ವಯಸ್ಸು ಎಂಟನೇ ವಯಸ್ಸಲ್ಲಿ ಉಪನಯನ ಮಾಡಬಹುದು ಜನ್ಮದಿಂದ ಅಥವಾ ಗರ್ಭದಿಂದ ಗರ್ಭದಿಂದ ಅಂತಂದರೆ ಹುಟ್ಟಿದಾಗ ಆಲ್ರೆಡಿ ಮಗು ನೈನ್ ಮಂತ್ಸ್ ತಾಯಿ ಹೊಟ್ಟೆಗಿರ್ತದೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಅಲ್ಲಿಂದ ಅವನು ಹುಟ್ಟಿದಾಗ ಏನು ಮಾಡ್ತೇವೆ ಹುಟ್ಟಿದಾಗಿಂದ ಒಂದು ನೈನ್ ಮಂತ್ಸ್ ಆ್ಯಡ್ ಮಾಡ್ಕೊಳ್ತೇವೆ ಯಾಕೆಂದರೆ ಹೊಟ್ಟೆಯಲ್ಲಿದ್ದಲ್ಲ ಒಂದು ಒಂಬತ್ತು ತಿಂಗಳು ಅದನ್ನು ಆ್ಯಡ್ ಮಾಡ್ತೇವೆ ಹಾಗೆ ಆ್ಯಡ್ ಮಾಡಿದರೆ ಐದನೇ ವರ್ಷ ಯಾವಾಗ ಬೀಳುತ್ತೆ ಈ ಐದನೇ ವರ್ಷದಲ್ಲಾಗಲಿ ಏಳನೇ ವರ್ಷದಲ್ಲಾಗಲಿ ಎಂಟನೇ ವರ್ಷದಲ್ಲಾಗಲಿ ಮಾಡಬಹುದು ಗುರುಬಲ ಇರ್ಬೋದು ಇರದೇ ಇರ್ಬೋದು ಸಮಸ್ಯೆ ಇಲ್ಲ ಗುರುಬಲ ಇರೋದು ಬೇಕಾಗಿಲ್ಲ ಈ ವಯಸ್ಸಿನಲ್ಲಿ ಉಪನಯನ ಮಾಡಬಹುದು ಇಲ್ಲ ಮೀರಿ ಹೋಯಿತು ಅಂದರೆ ಮತ್ತೆ ಗುರುಬಲವನ್ನು ನೋಡ್ತೇವೆ ಸೊ ಗುರುಬಲ ಇರಬೇಕು ಗುರುಬಲ ಅಂದರೆ ನಮಗೆ ಗೊತ್ತಿದೆ ಜನ್ಮರಾಶಿಯಿಂದ ಗುರು ಎರಡನೇ ಮನೆಗೆ ಐದನೇ ಮನೆಗೆ ಏಳು ಒಂಬತ್ತು ಹನ್ನೊಂದು ಈ ಸ್ಥಾನದಲ್ಲಿ ಗುರು ಇದ್ದರೆ ಗುರುಬಲ ಇದ್ದಂಗೆ ನೆಕ್ಸ್ಟ್ ಪ್ರಶ್ನೆ ಏನು ಬರುತ್ತೆ ಒಟುಗು ಒಬ್ಬನೇ ಇರಬೇಕಾ ಅಥವಾ ತಂದೆ ಕೂಡ ಇರ್ಬೋದು ಕೆಲವಿನ ಸಮಯದಲ್ಲಿ ಒಟುವಿಗೆ ತಂದೆಗೆ ಇಬ್ಬರು ಒಬ್ಬರಿಗಿದ್ರೆ ಒಬ್ಬರಿಗಿರಲ್ಲ ಆ ಸಮಯದಲ್ಲಿ ಏನು ಮಾಡಬೇಕು ಈಗ ವಟುವಿಂದ ವೃಶ್ಚಿಕ ರಾಶಿ ತಂದೆಯದು ಧನಸ್ಸು ರಾಶಿ ಪಕ್ಕಪಕ್ಕದಲ್ಲೇ ಇವರಿಗೆ ಒಟ್ಟಿಗೆ ಗುರುಬಲ ಬರೋ ಸಹ ಸಂದರ್ಭವೇ ಇಲ್ಲ ಆವಾಗೇನು ಮಾಡಬೇಕು ಅಂದಾಗ ಈ ಗುರುಬಲ ವಿಚಾರ ನಾವು ಒಟುವಿಗೆ ಮಾತ್ರ ನೋಡುತ್ತೇವೆ ತಂದೆಗೆ ಕೂಡ ಯಾಕೆ ಮಾಡ್ತೀವಿ ಅಂತಂದರೆ ಉಪನಯನ ಸಂಸ್ಕಾರ ನೋಡಿದಾಗ ತಂದೆನೇ ಮೊದಲ ಗುರು ಅಸಲು ಉಪನಯನದಲ್ಲಿ ತಂದೆನೇ ಗುರು ಅಂತ ಹೇಳ್ತಾರೆ ದೊಡ್ಡ ಗುರುವು ಮೊದಲ ಗುರುವು ತಂದೆ ಸೊ ತಂದೆ ಬ್ರಹ್ಮೋಪದೇಶವನ್ನು ಮಾಡಬೇಕು ಆ ಬ್ರಹ್ಮೋಪದೇಶವನ್ನು ತಂದೆ ಮಾಡಬೇಕಾದ್ರೆ ತಂದೆಗೂ ಬಲ ಇರಬೇಕು ಆ ತಂದೆಗೂ ಬಲ ಇರಬೇಕು ಅಂತೇಳಿ ಮೊದಲು ಅವರಿಗೂ ಗುರುಬಲ ಇರಬೇಕು ಅಂತ ಬರುತ್ತೆ ಯಾಕೆಂದರೆ ಹಿಂದಿನ ಕಾಲದಲ್ಲಿ ತಂದೆಯೇ ಹೇಳ್ಕೊಡ್ತಾ ಇದ್ದ ಹೆಚ್ಚಿನ ಭಾಗ ತಂದೆನೇ ಯಾರಾದರೂ ತಂದೆ ಇಲ್ಲ ತಂದೆಗೆ ಆ ಥರ ನಾಲೆಡ್ಜ್ ಇಲ್ಲ ಅಂತಂದರೆ ಮಾತ್ರ ಗುರುಗಳ ಹತ್ರ ಸೇರಿಸ್ತಿದ್ರು ಗುರುಕುಲಗಳಲ್ಲಿ ಸೇರಿಸ್ತಿದ್ರು ಗುರುಕುಲಗಳಲ್ಲಿ ಹೆಚ್ಚು ಸೇರಿಸೋದು ಛತ್ರಿಯ ವಿದ್ಯಾರ್ಥಿಗಳನ್ನ ಸೇರಿಸ್ತಿದ್ರು ಬ್ರಾಹ್ಮಣರು ಹೆಚ್ಚಿನ ವಿದ್ಯೆ ಬೇಕು ಅಂದರೆ ತಂದೆಗಿಂತಲೂ ಜಾಸ್ತಿ ಕಲಿಬೇಕು ಅಂದಾಗ ಗುರುಕುಲಕ್ಕೆ ಹೋಗ್ತಿದ್ರು ಆದರೆ ಪ್ರಾರಂಭದಲ್ಲಿ ಪ್ರೈಮರಿ ಸ್ಟೇಜಲ್ಲಿ ತಂದೆಯೇ ಗುರು ತಂದೆಯೇ ಪಾಠವನ್ನು ಹೇಳಿಸ್ಕೊಡ್ತಾ ಸ್ವಲ್ಪ ಹೆಚ್ಚಿನ ವಿದ್ಯೆ ಬೇಕು ಅಂತಂದಾಗ ಅಥವಾ ಬೇರೆ ಬೇರೆ ಕಾರಣಗಳ ರೀತಿಯ ತಂದೆ ಹೆಚ್ಚಿನ ಸಮಯ ಉಪಯೋಗಿಸೋಕೆ ಇದ್ದಾಗ ಇಲ್ಲದಾಗ ಹತ್ರ ಗುರುಕುಲಕ್ಕೆ ಆ ಥರ ಕಳಿಸ್ತಿದ್ರು ಸೊ ಇಲ್ಲಿ ಉಪನಯನ ವಿಚಾರಕ್ಕೆ ಬಂದಾಗ ತಂದನೇ ಗುರುವಾದ ಕಾರಣ ತಂದೆಗೂ ಗುರುಬಲ ಇರಬೇಕು ಅಂತ ಬಂದಿದೆ ಆದರೆ ಇವತ್ತು ಉಪದೇಶ ಮಾಡ್ತಾನಷ್ಟೇ ಮಗನಿಗೆ ಗಾಯತ್ರಿ ಮಂತ್ರದ ಒಂದು ಉಪದೇಶ ಮಾಡ್ತಾನಷ್ಟೇ ಆಗಲಿ ಆ ಮಂತ್ರದ ಅರ್ಥ ಏನು ಆ ಮಂತ್ರದ ಅರ್ಥ ತಂದೆ ಅನುಷ್ಠಾನಕ್ಕೆ ತರೋದಾಗಲಿ ನಾನು ಅನುಷ್ಠಾನಕ್ಕೆ ತಂದು ಹೀಗೆ ಜೀವನ ಇದ್ದೀನಪ್ಪ ನೀನು ಇದೇ ಥರ ಇರಬೇಕು ಅಂತಾಗಲಿ ಆ ಥರ ಈ ಉಲ್ಲೇಖ ಇಲ್ಲ ಬರೀ ಉಪದೇಶ ಮಾಡೋದಷ್ಟೇ ಆ ಮಂತ್ರ ಆ ಮಂತ್ರ ಉಪದೇಶ ಮಾಡಿದ್ರು ಕೂಡ ಅದು ಆಲ್ರೆಡಿ ಮುಂಚೆನೇ ಗೊತ್ತಿರುತ್ತೆ ನಾವು ಯಾವುದೇ ಒಂದು ಟೀ ಶಾಪ್ಗಳು ಹೋದರೂ ಕೂಡ ಹಾಕಿರ್ತಾರೆ ಓಂಬೊಬ್ಬ ವಸ್ವ ಅಂತ ಒಂದು ಹೆಣ್ಣು ಮಗಳು ಹೇಳ್ತಾ ಇರಿ ಎಷ್ಟೊಕೆ ನಾವು ಕೇಳಿರ್ತೇವೆ ಇದು ಎಷ್ಟೋ ಮನೇಲಿ ಈಗ ಕಾಲಿಂಗ್ ಬೆಲ್ಲ ಇದನ್ನೇ ಇಡ್ತಾರೆ ರಿಂಗ್ ಟೋನ್ ಅದೇ ಗಾಯತ್ರಿ ಮಂತ್ರವಿ ಅದೇನೋ ಒಂದು ದೊಡ್ಡ ಏನೋ ಇದು ಇಟ್ಕೊಂಡ್ರೆ ಏನೋ ಒಳ್ಳೆ ಒಳ್ಳೆಯದಾಗುತ್ತೆ ಅಂತ ಭಾಳ ಜನ ಇಟ್ಕೊಂಡಿದ್ದಾರೆ ಆ ವಿಚಾರ ಆಲ್ರೆಡಿ ಪಬ್ಲಿಕ್ಕಾಗಿ ಭಾಳ ಜನಕ್ಕೆ ಗೊತ್ತಿದೆ ಇನ್ನು ತಂದೆ ಉಪದೇಶ ಮಾಡೋದೇನಿದೆ ತಂದೆ ಉಪದೇಶ ಮಾಡೋ ಉದ್ದೇಶ ಏನಂತಂದರೆ ತಂದೆ ಅದರ ಅರ್ಥವನ್ನು ಅನುಷ್ಠಾನಕ್ಕೆ ತಂದಿರ್ತಾನೆ ಆ ಅನುಷ್ಠಾನಕ್ಕೆ ತಂದಂಥ ಎಕ್ಸ್ಪೀರಿಯನ್ಸನ್ನು ಮಗನ ಜೊತೆ ಹಂಚಿಕೊಳ್ಳುತ್ತಾನೆ ಆ ಉದ್ದೇಶಕ್ಕಾಗಿ ತಂದೆ ಮಾಡೋ ಕ್ರಿಯೆ ಹಾಗಾಗಿ ತಂದೆ ಗುರುಪಲ ಇರಬೇಕು ಆದರೆ ಇವತ್ತು ಆ ಸ್ಥಿತಿ ಇಲ್ಲ ತಂದೆ ಕೇವಲ ಏನು ಮಾಡ್ತಾರೆ ಉಪದೇಶ ಮಾಡಿ ತನ್ನ ಆಫೀಸಿಗೆ ತಾನು ಹೋಗ್ತಾನೆ ತನ್ನ ಸಂಧ್ಯಾ ವಂದನೆ ತಾನು ಮಾಡಿಕೊಳ್ತಾರೆ ಮಹಾ ಅಂತಂದರೆ ಮಗನ ಪಕ್ಕದಲ್ಲಿ ಕೂಡಿಸಿಕೊಂಡು ಹದಿನಾರು ದಿನವೋ ಮೂರು ತಿಂಗಳು ದಿನವೋ ಬಾಯಿಗೆ ಬರೋ ತನಕ ಪಕ್ಕದಲ್ಲಿ ಕೂತ್ಕೊಂಡು ಮಂತ್ರಗಳು ಹೇಳಿಸ್ಕೊಳ್ಬೋದು ಸಂಧ್ಯಾವಂದನೆ ಹೆಂಗೆ ಮಾಡಬೇಕಪ್ಪ ಅಂತ ಹೇಳ್ಕೊಡ್ಬೋದು ಆಚಮನೆ ಮಾಡೋದು ಹೇಳ್ಕೊಡ್ತಾನೆ ಆದರೆ ಆಚಮನೆ ಯಾಕೆ ಮಾಡ್ತಾ ಮಾಡ್ತಾಯಿದ್ದೆವು ಅಂತ ಹೇಳ್ಕೊಳಕ್ಕೆ ಅವನಿಗೂ ಬರಲ್ಲ ಸೊ ಗೊತ್ತಿಲ್ಲದಾಗ ನಾವು ಗುರುಗಳಂತ ಹೆಂಗೆ ಅನ್ಲಿಕ್ಕೆ ಬರ್ತದೆ ಸಾಕಾಗಿ ಇಲ್ಲಿ ಸಣ್ಣ ಅಮೆಂಡ್ಮೆಂಟ್ ಏನಂತಂದರೆ ತಂದೆಗೆ ಗುರುಬಲ ಬೇಕಿಲ್ಲ ಯಾಕೆಂದರೆ ತಂದೆಯಿಂದ ಮಗ ಕಲಿಯುವಂಥದ್ದೇನೂ ಇಲ್ಲ ಇವತ್ತಿನ ಕಾಲದಲ್ಲಿ ಎಷ್ಟೋ ಕಡೆ ಪುರೋಹಿತರ ತಂದೆ ಕಿವಿಯಲ್ಲಿ ಹೇಳಿದ್ರೆ ತಂದೆ ಬಂದು ಮಗನಿಗೆ ಹೇಳುವಂಥ ಸ್ಥಿತಿ ಬಂದೆ ಆ ಸ್ಥಿತಿಯಲ್ಲಿ ನಾವು ಇದ್ದೇವೆ ಹಾಗಾಗಿ ಒಟುವಿಗೆ ಗುರುಬಲ ಇದ್ದರೆ ಸಾಕು ತಂದೆಗೆ ಬೇಕಿಲ್ಲ ಆಪ್ಷನಲ್ ಇದ್ದರೂ ಪರವಾಗಿಲ್ಲ ಇಲ್ಲದಿದ್ದರೂ ನಡೀತದೆ ಯಾಕೆಂದರೆ ತಂದೆ ಗುರುಸ್ಥಾನದಲ್ಲಿ ಕೂತು ಹೇಳಲಿಕ್ಕೆ ಬೇಕಾದಂಥ ಎಲಿಜಿಬಿಲಿಟಿ ತಂದೆಗೆ ಇಲ್ಲ ಹಾಗಿದ್ದಾಗ ಗುರುಬಲ ಮಾತ್ರ ಯಾಕಿರಬೇಕು ಏನು ಉಪದೇಶ ಮಾಡ್ತಾನೆ ಅಂತ ಇರಬೇಕು ಏನು ಮಾಡೋದಿಲ್ವ ತಾನೆ ಇದೊಂದು ಮತ್ತು ಉತ್ತರಾಯಣ ಕಾಲ ಶ್ರೇಷ್ಠ ಉತ್ತರ ಅಂದರೆ ಏನು ಎತ್ತರ ಅಂತ ಅರ್ಥ ಉತ್ತರ ಅಂದರೆ ಎತ್ತರ ಅಂತಲೂ ಬರುತ್ತೆ ಹತ್ತರ ಅಂತಲೂ ಬರುತ್ತದೆ ಸೊ ಎ ಜ್ಞಾನದ ಎತ್ತರಕ್ಕೆ ಹೋಗಬೇಕು ಆದರೆ ಉತ್ತರಾಯಣದಲ್ಲಿ ಮಾಡಬೇಕು ಎಷ್ಟೋ ಜನ ಮದುವೆ ಕೂಡ ಉತ್ತರಾಯಣದಲ್ಲಿ ಮಾಡಬೇಕು ಅಂತ ಕೇಳ್ತಾರೆ ಇದು ಹಾಸ್ಯಾಸ್ಪದ ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಮಾತ್ರವೇ ಉತ್ತರಾಯಣ ಇವತ್ತು ಉಪನಯನವೇ ಜ್ಞಾನಕ್ಕೆ ಸಂಬಂಧಪಟ್ಟ ಏನೂ ಇಲ್ಲ ಇದರಲ್ಲಿ ವಿವಾಹದಲ್ಲಂತೂ ಇಲ್ಲವೇ ಇಲ್ಲ ಅದು ಪೂರ್ತಿ ಲೌಕಿಕವಾದ ಕಾರ್ಯ ಆಗಿಬಿಟ್ಟಿದೆ ಹಿಂದೆ ಆದರೂ ನಮ್ಮ ಒಂದು ಮೂವತ್ತು ವರ್ಷ ನಮ್ಮ ಹಿಂದಿನ ಜನ್ರೇಷನ್ ತಂದೆ ತಾಯಿ ಅಟ್ಲೀಸ್ಟು ಒಳ್ಳೆಯ ಸಂತಾನ ಆಗಬೇಕಪ್ಪ ಅಂತ ಬಯಸ್ತಾ ಇವತ್ತು ಸಂತಾನ ಕೂಡ ನಾವು ಬಯಸ್ತಾ ಇಲ್ಲ ಅಂತ ಇನ್ನು ಉತ್ತರಾಯಣ ಆಗಬೇಕಾಗಿದೆ ಆದರೆ ಅದರಿಂದ ಒಂದು ಕ್ರೇಜಿನೆಸ್ ಉತ್ತರಾಯಣದಲ್ಲೇ ಮಾಡಬೇಕು ಅಂತ ಇಲ್ಲಪ್ಪ ಉತ್ತರಾಯಣದಲ್ಲೇ ಮಾಡಬೇಕು ನಮಗೆ ಯಾಕೆ ಮಾಡಬೇಕು ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಆದರೆ ಉಪನಯನ ಸಂಸ್ಕಾರ ಅಂತಂಬೋದು ಜ್ಞಾನ ಪಡಲಿಕ್ಕೆ ಬೇಕಾದಂಥ ಒಂದು ದೀಕ್ಷೆ ಆದ ಕಾರಣ ಉತ್ತರಾಯಣವನ್ನು ಶಾಸ್ತ್ರ ರೆಕಮೆಂಡ್ ಮಾಡುತ್ತೆ ಶಾಸ್ತ್ರ ರೆಕಮೆಂಡ್ ಮಾಡುತ್ತೆ ಸೊ ಉತ್ತರಾಯಣದಲ್ಲಿ ಮಾಡಿಕೊಂಡ್ರೆ ಶ್ರೇಷ್ಠ ಯಾಕೆಂದರೆ ಜ್ಞಾನಕ್ಕೆ ಸಂಬಂಧಪಟ್ಟ ಕಾರ್ಯ ಆದ ಕಾರಣ ಇಲ್ಲ ಜ್ಞಾನಕ್ಕೆ ಸಂಬಂಧ ಏನು ಬೇಕಿಲ್ಲ ಉಪನಯನ ಮಾಡಿದರೂ ಕೂಡ ನನ್ನ ಮಗ ಶಾಲೆಗೆ ಕಾ ಟೂಶ ಕಾನ್ವೆಂಟಿಗೆ ಹೋಗ್ತಾನೆ ಅಂತಂದರೆ ಆಪ್ಷನಲ್ ಮಾಡಬೇಕು ಅಂತಲೂ ಏನಿಲ್ಲ ದಕ್ಷಿಣಾಯನದಲ್ಲೂ ಮಾಡು ಭಾಳ ದಿನಕ್ಕೆ ದಕ್ಷಿಣಾಯನದಲ್ಲಿ ಯಾಕೆ ರೀ ಮಾಡಬಾರ್ದು ಅಂತ ಕೇಳ್ತಾರೆ ಉತ್ತರಾಯಣ ಅಂದರೆ ಏನು ದಕ್ಷಿಣಾಯನಕ್ಕಿಂತಲೂ ಜ್ಞಾನ ಪಡೆಯುವ ವಿಚಾರದಲ್ಲಿ ಉತ್ತರಾಯಣ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೆ ಬೇಕಾದ ಮೆಷರ್ಮೆಂಟ್ಸ್ ಇದೆ ಬಟ್ ಇವತ್ತು ನಮಗೆ ಜ್ಞಾನ ಅಂತ ಅಂಬೋದ್ರ ಬಗ್ಗೆ ಎಚ್ಚರ ಇಲ್ಲ ಆದ ಕಾರಣ ಅದರ ಬಗ್ಗೆ ಹೆಚ್ಚಿನ ಉಪದೇಶಗಳು ಮಾಡಲಿಕ್ಕೆ ಆಗೋದಿಲ್ಲ ಉತ್ತರಾಯಣ ಮಾಡಿದರೆ ಒಳ್ಳೆಯದು ಇಲ್ಲ ಮಾಮೂಲು ಶಾಲೆಗೆ ಹೋಗ್ತಾನೆ ಅಂತಂದರೆ ದಕ್ಷಿಣಾಯನ ಕೂಡ ಪ್ರಿಫರ್ ಮಾಡಿಕೊಳ್ಳಿ ಏನು ತೊಂದರೆ ಇಲ್ಲ ಮತ್ತು ತಾಯಿ ವಿಚಾರ ತಾಯಿ ವಿಚಾರ ಶಾಸ್ತ್ರ ಏನು ಹೇಳುತ್ತೆ ನಿರ್ಣಯ ಅಲ್ಲಿ ಉಪನಯನ ಮಾಡಬೇಕಾದ್ರೆ ತಾಯಿ ಗರ್ಭಿಣಿಯಾಗಿರಬಾರದು ಅಷ್ಟೆ ಸಿಂಪಲ್ ಒಂದು ಎರಡನೇ ಇಶ್ಯೂ ಮೂರನೇ ಇಶ್ಯೂ ಏನಾದರೂ ಮಗು ಹಳ ಒಂದು ಪ್ರೆಗ್ನೆಂಟಾಗಿ ಕ್ಯಾರಿಯಿಂಗ್ ಇದ್ರೆ ಅಂದ್ಕೊಳ್ಳಿ ಮಗನಿಗೆ ಉಪನಯನ ಮಾಡಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ತಾಯಿ ಪ್ರೆಗ್ನೆಂಟ್ ಅಂತ ಕೇಳಬೇಕು ಸೊ ತಾಯಿಯನ್ನು ಪ್ರೆಗ್ನೆಂಟ್ ಇದ್ದಾಳ ಬಹುಶಃ ಈಗಿನ ಕಾಲ ಇರಲಿಕ್ಕಿಲ್ಲ ಯಾಕೆಂದ್ರೆ ಅಷ್ಟು ಲಾಂಗ್ ಹಿಂದಿನ ಕಾಲ ಆದರೆ ಅದು ಬೇರೆ ಹೇಗಿರುತ್ತೆ ಅದು ಹಿಂದಿನ ಕಾಲದಲ್ಲಿ ತಾಯಿ ಮತ್ತು ಮಗಳು ಇಬ್ಬರು ಒಂದೇ ಸಲ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭಗಳಂದರೆ ಏನು ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್ ಅವರಿಗೆ ಹಡಿಯುವಂಥ ಶಕ್ತಿ ಎಷ್ಟು ತನಕ ಇದೆಯೋ ಅಷ್ಟು ತನಕ ಹಡಿತಾನೇ ಇದ್ದರು ಅವರು ಹಾಗಾಗಿ ಈಗ ಆ ಥರ ಇಲ್ಲ ಈಗ ಒನ್ ಆರ್ ನನ್ನ ಒಂದು ಮಗುಗೋಸ್ಕರ ಆದಾಗ ಮತ್ತೆ ಅಷ್ಟು ಗ್ಯಾಪ್ ಬರಲ್ಲ ಐದು ವರ್ಷ ಏಳು ವರ್ಷ ಎಂಟು ವರ್ಷ ಇವಾಗ ಯಾರು ಗ್ಯಾಪ್ ಇಟ್ಕೊಳ್ಳಲ್ಲ ಹಾಗಾಗಿ ತೊಂದರೆ ಇಲ್ಲ ಸೊ ಆದರೆ ಶಾಸ್ತ್ರ ಹೇಳುತ್ತೆ ತಾಯಿ ಗರ್ಭಿಣಿಯಾಗಿರಬಾರದು ಅಥವಾ ಮಗನ ಪರವಾಗಿ ಬೇರೆಯವರು ಯಾರಾದರೂ ಕೂತು ಮಾಡಿಸುವಂಥ ಸಂದರ್ಭ ಕೂಡ ಇರ್ತದೆ ಆದರೆ ಬೇರೆಯವರು ಕೂತರು ಕೂಡ ಅವರು ಪ್ರೆಗ್ನೆಂಟಾಗಿರಬಾರ್ದು ಯಾಕೆಂದರೆ ಅಣ್ಣನ ಮಗ ಅಣ್ಣ ತೀರ್ಕೊಂಡಿದ್ದಾನೆ ತಮ್ಮನೇ ಮಾಡಬೇಕು ತಮ್ಮ ಮಾಡಬೇಕು ಅಂತಂದಾಗ ತಮ್ಮನ ಹೆಂಡತಿ ಪ್ರೆಗ್ನೆಂಟಾಗಿದ್ದು ಅಂದ್ಕೊಳ್ಳಿ ಮಾಡಲಿಕ್ಕೆ ಬರೋದಿಲ್ಲ ಸೊ ಅದು ವಿಚಾರ ಒಂದು ಸಲ ಉಪನಯನ ಯಾರಾದರೂ ಬೇಕಾದರೆ ಹಸೆ ಮೇಲೆ ಕೂಡೋರು ಪ್ರೆಗ್ನೆಂಟಾಗಿರಬಾರ್ದು ಅಂತ ಒಂದು ಮಾತು ಹೇಳಿಬಿಡ್ಬೇಕು ವೆದರ್ ಇಟ್ ಈಸ್ ರಿಲೆವೆಂಟ್ ಆರ್ ಇರಿಲೆವೆಂಟ್ ಇಸ್ ದಟ್ ಇಸ್ ಡಿಫ್ರೆಂಟ್ ವಿಷಯ ಅಂತೂ ಹೇಳಬೇಕಾಗುತ್ತೆ ಸೊ ಉಪನಯನಕ್ಕೆ ಬೇಕಾದರೆ ನೀವು ಈ ಡೇಟಾ ತೊಗೋಬೇಕು ಯಾವ ವೇದ ಗೊತ್ತಿದ್ದರೆ ಕೇಳಿದರೆ ಇಲ್ಲಿಲ್ಲ ಆಪ್ಷನಲ್ ಐದನೇ ವರ್ಷ ಏಳನೇ ವರ್ಷ ಎಂಟನೇ ವರ್ಷ ಆದರೆ ನಿಮಗೆ ಗುರುಬಲ ಬೇಕಿಲ್ಲ ಬೇರೆ ಸಮಯದಲ್ಲಿ ಬೇಕು ಗುರುಬಲ ಒಟ್ಟು ಹುಗಿದರೆ ಸಾಕು ಯಾವಾಗ ಐದು ಏಳು ಎಂಟಾದರೆ ಬೇಕಿಲ್ಲ ಎಂಟು ವರ್ಷದ ನಂತರ ಮತ್ತು ಯಾವಾಗಾದರೂ ಉಪನಯನ ಮಾಡಬೇಕಾದ್ರೆ ಕೂಡ ಗುರುಬಲ ಬೇಕು ಉತ್ತರಾಯಣ ಶ್ರೇಷ್ಠ ಅಂತ ಹೇಳಿ ದಕ್ಷಿಣ ಮಾಡಬಾರ್ದು ಅಂತಿಲ್ಲ ಆಗಿ ಇದ್ದು ದೀಕ್ಷೆ ವೇದವನ್ನು ವೇದ ಅಂದ್ರೇನು ಭಗವಂತನ ಉಸುರು ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಯಾರು ಹೋಗ್ತಾರೋ ಅವರಿಗೆ ಉತ್ತರಾಯಣದಲ್ಲೇ ಮಾಡಿ ಇಲ್ಲ ಪರವಾಗಿಲ್ಲ ನಮ್ಮ ಹುಡುಗ ಶಾಲೆಗೆ ಹೋಗ್ತಾನೆ ಆವಾಗವಾಗ ಸ್ವಲ್ಪ ಮಂತ್ರಗಳು ಅದನ್ನೆಲ್ಲ ಕಲಿತಾನೆ ಅದಕ್ಕೇನು ಇಷ್ಟೆಲ್ಲ ಕಂಡೀಷನ್ಸ್ ಏನಿಲ್ಲ ಆವಾಗವಾಗ ಮಂತ್ರಗಳು ಕಲಿತಾನೆ ಸುಮ್ಮನೆ ವಿದ್ಯಾಪೀಠಕ್ಕೆ ಹೋಗಿ ವೇದ ಪಾರಾಯಣ ಮಾಡ್ತಾನೆ ಅಂಥ ವಿಚಾರಕ್ಕೆ ಏನು ತೊಂದರೆ ಇಲ್ಲ ನೀವು ಅರ್ಥವನ್ನು ತಿಳ್ಕೊಂಡು ಡೀಪಾಗಿ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಬೇಕಾದ್ರೆ ಮಾತ್ರವೇ ಉತ್ತರಾಯಣ ಶ್ರೇಷ್ಠ ಅದರ್ವೈಸ್ ನೀವು ಮಾಡಿದ್ರು ಮಾಡಿದ್ರು ಅದರ ದೊಡ್ಡ ಇಮೆಟೀರಿಯಲ್ ತಾಯಿ ಪ್ರೆಗ್ನೆಂಟ್ ಆಗಿರಬಾರ್ದು ಈ ವಿಚಾರವನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇನ್ನು ಭಾಳ ಜನಕ್ಕೆ ಹೇಳೋದೆಂದರೆ ಉಪನಯನ ಕಾಲದಲ್ಲಿ ಯಾವುದಕ್ಕೆ ಮುಹೂರ್ತ ವಿವಾಹ ಅಂದರೆ ಜೀರಿಗೆ ಬೆಲ್ಲವ ಅಥವಾ ತಾಳಿ ಕಟ್ಟೋದಾ ಅಂತ ಬರುತ್ತೆ ಸೊ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಜೀರಿಗೆ ಬೆಲ್ಲನೇ ತಾಳಿ ಕಟ್ಟೋ ಸಾಂಪ್ರದಾಯ ಕೆಲವಿನ ಸಾಂಪ್ರದಾಯದಲ್ಲಿದೆ ಸೊ ಹಾಗಾಗಿ ಜೀರಿಗೆ ಬೆಲ್ಲಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ ಉಪನಯನದಲ್ಲಿ ಒಬ್ಬ ಒಂದೊಂದು ಒಂದೊಂದು ಸಾಂಪ್ರದಾಯದ ಒಂದು ರೀತಿ ಮಾಡ್ತಾರೆ ಉಪನಯನದಲ್ಲಿ ಮೂರು ವಿಚಾರ ಒಂದು ಗುರುಗಳ ದರ್ಶನ ತಂದೆಯಾಗಿದ್ದಂಥವನು ಇನ್ನು ಮುಂದೆ ಅವನಿಗೆ ಗುರುಗಳಾಗಿ ದರ್ಶನ ಕೊಡ್ತಾರೆ ಅಂದರೆ ಇನ್ನು ಗುರುಗಳಾಗಿ ಅವನು ಯೋಗಕ್ಷೇಮವನ್ನು ನೋಡಿಕೊಳ್ತಾರೆ ಅಂತಂದಾಗ ಮೊದಲ ಗುರುವನ್ನು ತೋರಿಸೋದು ಅಂದರೆ ತಂದೆಯನ್ನು ತೋರಿಸೋದು ಅದನ್ನೇ ಅಂತರ್ಪಟ ಅಂತಾರೆ ಅಂತರ್ಪಟ ಮುಹೂರ್ತ ಇನ್ನು ಕೆಲವರು ಯಜ್ಞೋಪವೀತ ಧಾರಣೆ ಯಜ್ಞೋಪವೀತ ಅಂದರೆ ದೀಕ್ಷೆಯನ್ನು ತೊಗೊಂಡಿದ್ದಾನೆ ಅಂತ ಒಂದು ಸಿಂಬಲ್ ಅಷ್ಟೇ ಯಜ್ಞೋಪವೀತ ಅಂತಂತ ಸೊ ಸನ್ಯಾಸಿಗಳೇನು ಮಾಡ್ತಾರೆ ಯಜ್ಞೋಪವೀತ ಮಂಡ ಈ ಒಂದು ದಂಡಕ್ಕೆ ಕಟ್ತಾರೆ ಯಾಕಂದರೆ ಅವ್ರ ದೀಕ್ಷೆಗೆ ಅದು ಸಿಂಬಲ್ ಅದು ಇನ್ನು ಕೆಲವರು ಬ್ರಹ್ಮೋಪದೇಶ ಅಂದರೆ ಏನು ಬ್ರಹ್ಮ ಅಂತಂದರೆ ಏನು ದೊಡ್ಡದು ದೊಡ್ಡದಾದಂಥ ವಿಚಾರವನ್ನು ಉಪದೇಶ ಮಾಡೋದು ದೊಡ್ಡದು ಎಲ್ಲ ಮಂತ್ರಗಳಿಗಿಂತಲೂ ದೊಡ್ಡದೇ ಯಾವುದು ಗಾಯತ್ರಿ ಮಂತ್ರ ಎಲ್ಲ ಗುರುಗಳಿಗಿಂತಲೂ ದೊಡ್ಡ ಗುರು ಯಾರು ತಂದೆ ಅದಕ್ಕೆ ತಂದೆ ಹತ್ರನೇ ಬ್ರಹ್ಮೋಪದೇಶ ಬ್ರಹ್ಮೋಪದೇಶಕ್ಕೆ ಬರೋದು ಭಾಳ ಜನ ಈ ಎಲ್ಲಾದರೂ ಈ ಮಠ ಗೀಟ ಸಾಂಪ್ರದಾಯದಲ್ಲಿರೋದು ಗುರುಗಳ ಹತ್ರ ಹೋಗಿ ಪ್ರತ್ಯೇಕವಾಗಿ ಉಪದೇಶಗಳು ತೊಗೊಳ್ತಾ ಇರ್ತಾರೆ ಯಾಕೆಂದರೆ ಉಪನಯನ ಕಾಲದಲ್ಲೇ ಆಗೋಗಿರುತ್ತೆ ಉಪದೇಶ ತಂದೆಗಿಂತಲೂ ದೊಡ್ಡ ಗುರುವಿಲ್ಲ ಗಾಯತ್ರಿ ಮಂತ್ರಕ್ಕಿಂತಲೂ ದೊಡ್ಡ ಮಂತ್ರ ಇಲ್ಲ ಸೊ ಅಷ್ಟು ದೊಡ್ಡ ಮಂತ್ರ ಅದನ್ನೇ ಅನುಷ್ಠಾನ ಮಾಡ್ಕೊತಾ ಹೋಗೋದು ಒಂಥರ ಉತ್ತಮ ತೊಗೊಳ್ಳಿವು ಉಪದೇಶ ತೊಗೊಳ್ಳೋದೇನು ಅಷ್ಟೇ ಮುಖ್ಯ ಅಲ್ಲ ಬಟ್ ಇದನ್ನು ಬಿಡಬಾರ್ದು ಗಾಯತ್ರಿ ಮಂತ್ರದ ಇದು ಬಿಡಬಾರ್ದು ಸೊ ಹೀಗೆ ಅಂತರ್ಪಟ ಅಂದ್ರೆ ಅದೇನು ನಮಗೆ ಈ ಜೀ ಜೀರಿಗೆ ಬೆಲ್ಲ ಇಡೋ ಕಾಲಕ್ಕೆ ಮತ್ತೆ ಪರದೆ ಇಡ್ತಾರಲ್ಲ ಅದೇ ರೀತಿ ತಂದೆಗೂ ಒಟುವಿಗೂ ಮತ್ತೆ ಪರದೆ ಹಾಕಿ ಮಂತ್ರಪೂರ್ವಕವಾಗಿ ತಂದೆಯನ್ನು ನೋಡು ಅಂತ ಹೇಳ್ತಾರೆ ಒಟುವಿನ ನೋಡಪ್ಪ ನಿಮ್ಮ ತಂದೆ ಗುರುಸ್ಥಾನದಲ್ಲಿ ನಿಂತಿದ್ದಾನೆ ಇನ್ನು ಅವರೇನಿನ ಗುರುಗಳು ಅವರನ್ನು ನೋಡು ಫಸ್ಟ್ ಗುರುವಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಇದು ಅಂತರಪಟ ಮುಹೂರ್ತ ಯಜ್ಞೋಪವೀತ ಇವನು ಇನ್ನು ಮುಂದೆ ದೀಕ್ಷೆಯನ್ನು ಪಡೆದಿದ್ದಾನೆ ಆವಾಗ ಹೇಳ್ತಾರೆ ಅವರು ನೀ ಕನ್ನಡಿ ನೋಡಬಾರ್ದಪ್ಪ ತಾಯಿ ತಾಯಿ ಹತ್ರ ಏನು ತಿನ್ನಬಾರ್ದು ನೀನು ಅಂದರೆ ಏನು ವಿದ್ ವಿದ್ಯಾಪೀಠಕ್ಕೆ ಹೋದರೆ ಅವನಿಷ್ಟಕ್ಕೆಲ್ಲ ಅವನೇ ಮಾಡಿಕೊಳ್ಬೇಕು ಒಂದು ಅಭ್ಯಾಸ ಬರಬೇಕಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ತಾಯಿ ಹತ್ರ ಅವತ್ತು ಲಾಸ್ಟ್ ಮಾತೃಭೋಜನ ಅಂತ ಮಾಡಿಸಿ ಇನ್ನು ಮುಂದೆಲ್ಲ ನೀನೇ ಮಾಡ್ಕೋಬೇಕಪ್ಪ ಯಾಕೆ ಅಂತಂದರೆ ಇನ್ನು ವಿದ್ಯಾಪೀಠಗಳೆಲ್ಲ ಸೌಕರ್ಯಗಳಿರಲ್ಲ ಗುರುಕುಲದಲ್ಲಿರಲ್ಲ ಎಲ್ಲ ಅವರೇ ಮಾಡ್ಕೋಬೇಕು ಗುರುಗಳಿಗೆ ಸೇವೆ ಮಾಡಬೇಕಾದ ಕಾರಣ ಕೊಡಬೇಕಾದ ಕಾರಣ ಇವತ್ತು ಆ ಥರ ಏನಿಲ್ಲ ಸುಮ್ಮನೆ ಅದೊಂದು ರಿಚುವಲ್ ಇದ್ದಂಗೆ ಅಷ್ಟೆ ಎಲ್ಲಿ ಗುರುಕುಲಕ್ಕೆ ಹೋಗೋದೇನಿರಲ್ಲ ಅದನ್ನು ಇನ್ನು ಯಾರು ಎಲ್ಲಿ ತಿನ್ನೋದಿಲ್ಲ ಅದೆಲ್ಲ ಏನಿರೋದೇ ಇಲ್ಲ ಆಮೇಲೆ ಬ್ರಹ್ಮೋಪದೇಶ ಬ್ರಹ್ಮೋಪದೇಶ ಗೊತ್ತಿದ್ದಿದ್ದೆ ತಂದೆ ಉಪದೇಶ ಮಾಡಬೇಕು ಅರ್ಥ ಇಲ್ಲದ ಮಂತ್ರದ ಉಪದೇಶ ನಡೆಯುತ್ತೆ ಓಕೆ ಇದೆಲ್ಲ ಕೂಡ ಏನಂತಂದರೆ ಉಪನಯನ ಅಂತಂಬುದು ಯಾವುದಕ್ಕೋಸ್ಕರ ಮಾಡ್ತೀವೋ ಅದರ ಪರ್ಪಸ್ ಯಾವುದು ಇವತ್ತು ನಡೀತಾ ಇಲ್ಲ ಕೇವಲ ನಾಮ ಮಾತ್ರವಾಗಿ ಆಗಿ ಒಂದು ಮಾಡ್ತೇವೆ ಎಲ್ಲ ಸೆಲೆಬ್ರೇಷನ್ ಮದುವೆ ಸೆಲೆಬ್ರೇಷನ್ ಉಪನಯನ ಸೆಲೆಬ್ರೇಷನ್ ನಮ್ಮಲ್ಲಿಗೆ ಎಲ್ಲ ಬರ್ತ್ಡೇ ಪಾರ್ಟಿಗಳು ಆ ಪಾರ್ಟಿಗಳು ಮಾಡಿ ಜಾಸ್ತಿ ನಮಗೆ ಇದು ಹಂಬಲ ಆಗಿದಾದ ಕಾರಣ ಯಾವುದೇ ಥರ ಒಂದು ಸೆಲೆಬ್ರೇಷನ್ ಥರ ಮಾಡಬೇಕು ಅದರ ಪರ್ಪಸ್ ಏನು ಅದಕ್ಕೆ ಗಾಳಿಗೆ ಹೋಗಿದ್ದೀಗ ಇದು ಭಗವಂತನ ಮುಂದೆ ಮಾಡುವಂಥದ್ದು ಈಗ ಸತ್ಯನಾರಾಯಣ ವ್ರತ ಮಾಡಿದೆ ಒಂದು ಎಷ್ಟು ಕಾನ್ಸಂಟ್ರೇಷನಾಗಿ ನಾವು ಕೂತು ಮಾಡ್ತೇವೆ ಯಾಕೆಂದರೆ ಐದು ಕಥೆಗಳಲ್ಲಿ ಬರುತ್ತೆ ಒಂದು ವೇಳೆ ತಪ್ಪು ಮಾಡಿದ್ರೆ ನಿನ್ನ ಶಿಕ್ಷೆ ಕೊಡ್ತೇನೆ ಅಂತ ಅದಕ್ಕೋಸ್ಕರ ನಾವು ಸಹ ತೆಪ್ಪಕ್ಕೆ ಕೂತಿರ್ತೇವೆ ನಾವು ಏನೋ ಹುಚ್ಚುಚ್ಚು ಮಾಡಲಾರ್ದೆ ಒಂದು ಸತ್ಯನಾರಾಯಣ ವ್ರತಕ್ಕೆ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡೋಂಗಿದ್ರೆ ಇದು ಭಗವಂತನ ಸಂಸ್ ಇದೊಂದು ಶಾಸ್ತ್ರದಲ್ಲಿ ವೇದದಲ್ಲೇ ಹೇಳಿದಂಥ ಸಂಸ್ಕಾರ ಇದು ಇದಕ್ಕೆಷ್ಟು ಕಾನ್ಸಂಟ್ರೇಷನ್ ಆಗಿರಬೇಕು ಅದೇ ವಿಚಿತ್ರ ಈ ಕಾನ್ಸಂಟ್ರೇಷನ್ ಇರೋದಿಲ್ಲ ಪರ್ಪಸ್ ಗೊತ್ತಿಲ್ಲ ಆ ಥರ ನಡೀತಾ ಇದೆ ಇವತ್ತು ಓಕೆ ಇನ್ನು ಮುಹೂರ್ತ ವಿಚಾರಕ್ಕೆ ಬರೋಣ ಮುಹೂರ್ತ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಆಲ್ ವಿವಾಹಕ್ಕೆ ಸಂಬಂಧಪಟ್ಟದೆಲ್ಲ ಬರುತ್ತೆ ಏನು ಡಿಫ್ರೆನ್ಸ್ ಇಲ್ಲ ವಿಚಾರ ಮಾಸ ಶುದ್ಧಿ ಪಂಚಾಂಗ ಶುದ್ಧಿ ತಾರಾಬಲ ಚಂದ್ರಬಲ ಲಗ್ನಬಲ ಸೇಮ್ ಎಲ್ಲದಕ್ಕೂ ಸೇಮ್ ಬಲ ಪುಷ್ಕರಾಂಶ ಸೇ ಆದರೆ ಇಲ್ಲಿ ಏಕವಿಂಶತಿ ದೋಷಗಳು ಸಮಸ್ಯೆ ಅವಶ್ಯಕತೆ ಇಲ್ಲ ಏಕವಿಂಶ ಏನು ಹೇಳ್ತೇವೆ ಜಾಮಿತ್ರಿ ದೋಷ ಏಳನೇ ಮನೆಗೆ ಯಾವ ಗ್ರಹ ಇರಬಾರ್ದು ಆರು ಎಂಟು ಹನ್ನೆರಡಲ್ಲಿ ಚಂದ್ರ ಇರಬಾರ್ದು ಚಂದ್ರನ ಜೊತೆ ಯಾರೂ ಇರಬಾರ್ದು ಹುಡುಗ ಹುಡುಗನ ಹುಡುಗಿ ಲಗ್ನದಿಂದ ಅಷ್ಟಮ ಲಗ್ನ ಆಗಬಾರ್ದು ಗ್ರಹಣ ನಕ್ಷತ್ರ ಆಗಬಾರ್ದು ಈ ಥರ ಇಪ್ಪತ್ತೊಂದಿದೆ ಆದರೆ ಇಲ್ಲಿ ಏಕವಿಂಶದ ದೋಷಗಳ ಅವಶ್ಯಕತೆ ಇಲ್ಲ ಇಲ್ಲಿ ವಿಶೇಷಾಂಶಗಳು ಎರಡೇ ಇದೆ ಭಾಳ ಇದೆ ಅಷ್ಟೆಲ್ಲ ಕನ್ಸಿಡರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಪರ್ಪಸೇ ಅದಿಲ್ಲದಾಗ ಇನ್ನು ಬೇರೆ ಎಲ್ಲ ಕನ್ಸಿಡರ್ ಮಾಡಿ ಏನು ಉಪಯೋಗ ಇದೆ ಅಂದರೆ ದಿನಾಗೂ ರಾಜನ ದರ್ಶನಕ್ಕೋಸ್ಕರ ಪರಿತಪಿಸಿ ರಾಜನ ದರ್ಶನ ಮಾಡಕ್ಕೆ ಹೋಗಿ ರಾಜನಿಗೆ ಏನು ಬೇಕೋ ಕೇಳಿಕೊಂಡಾಗ ಒಂದು ಕೆ ಜಿ ಅಕ್ಕಿ ಕೊಡಿಸಿ ಅಂತ ಹೇಳಿದಂಗೆ ಇದೆ ನಮ್ಮ ಪರ್ಪಸೇ ಅದಿಲ್ಲದಾಗ ಹೆಚ್ಚಿನ ಕನ್ಸಿಡರೇಷನ್ ಮಾಡಿ ಏನು ಉಪಯೋಗ ಅದಕ್ಕೆ ಎರಡು ಕನ್ಸಿಡರೇಷನ್ ಮಾಡ್ತಾರೆ ಒಂದು ಅಷ್ಟಮ ಶುದ್ಧಿ ಇರಬೇಕು ಉಪನಯನ ಕಾಲಕ್ಕೆ ನಮಗೆ ವಿವಾಹಕ್ಕೆ ಸಪ್ತಮ ಶುದ್ಧಿ ಉಪನಯನಕ್ಕೆ ಅಷ್ಟಮ ಶುದ್ಧಿ ಉಪ್ ಯಾಕೆ ಹೇಳ್ತಾರೆ ಅಂದರೆ ಮಗು ತಂದೆ ತಾಯಿಯನ್ನು ಬಿಟ್ಟು ಗುರುಕುಲಕ್ಕೆ ಹೋಗುತ್ತೆ ಹೋದಾಗ ಅದರ ಯೋಗಕ್ಷೇಮವನ್ನು ತಾನೇ ನೋಡ್ಕೋಬೇಕು ಇವತ್ತು ವಿದ್ಯಾಪೀಠಗಳಲ್ಲಿ ಗುರುಕುಲದ್ದಂಗೆ ವಾರ್ಡನ್ ಒಬ್ಬನು ಅವರನ್ನು ನೋಡ್ಕೊಳ್ಳಿಕ್ಕೊಬ್ಬರು ಅವರಿಗೆ ಅಡುಗೆ ಮಾಡಿ ಬಡಿಸ್ಲಿಕ್ಕೊಬ್ಬರು ಅಡುಗೆ ಮಾಡಿ ಹಾಕಿ ನಮ್ಮ ಹಾಸ್ಟೆಲ್ಸ್ ಇರ್ತವಲ್ಲ ಹಾಗೆ ತಟ್ಟೆ ತೊಗೊಂಡೋಗಿ ಕೂತು ಅವ್ರ ಅಡಿ ಅವ್ರಿಗೇನು ಗೋಮ ಹಚ್ಚೋ ಕೆಲಸ ಇಲ್ಲ ಎಲ್ಲ ವಿದ್ಯಾಪೀಠದವ್ರು ಮಾಡ್ತಾರೆ ದೇ ದೇ ಗೆಟ್ ಡೊನೇಷನ್ಸ್ ಎಲ್ಲ ಅವರೇ ಮಾಡ್ತಾರೆ ಇವರು ಮಾಡಬೇಕಾದ್ದೇನು ಊಟ ಮಾಡಿ ತಮ್ಮ ತಮ್ಮ ತಟ್ಟೆಗಳನ್ನ ತೊಳ್ಕೊಂಡು ಪ್ಲೇಸಲ್ಲಿ ಇಟ್ಕೊಂಡ್ರೆ ಸಾಕು ಬೇರೆ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಹಿಂದೆ ಗುರುಕುಲಲ್ಲಿ ಆ ಥರ ಇರ್ತಿದ್ದಿಲ್ಲ ಗುರುಪತ್ನಿ ಏನಾದರೂ ಬಡಿಸಿದರೆ ಅದನ್ನು ಹಾಕಿ ತಿಂದು ತೆಪ್ಪಗೆ ಹೋಗ್ತಿದ್ರು ಅಷ್ಟೇ ಹೊಡೆದ ಅವ್ರ ಮನೆ ಕೆಲಸಲ್ಲ ಇವರೇ ಮಾಡಬೇಕು ಇಷ್ಟೆಲ್ಲ ಅವ್ರ ಮನೆಗೆ ಮಾಡಬೇಕು ಅಂತಂದಾಗ ಇವನಿಗೆ ಸ್ವಲ್ಪ ಆರೋಗ್ಯ ಗಟ್ಟಿ ಇರಬೇಕಲ್ಲ ಯಾಕೆಂದರೆ ಎಲ್ಲವನ್ನು ಗುರುಪತ್ನಿಯೇ ನೋಡ್ಕೊಳಕಾಗ್ತದೆ ಅವ್ರದ್ದೆಷ್ಟೋ ಅನುಷ್ಠಾನಗಳಿರ್ತದೆ ಹಾಗಾಗಿ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯವನ್ನು ಮೇಯ್ನ್ ಪ್ರಯಾರಿಟಿ ಕೊಡ್ತಾರೆ ಅದಕ್ಕೆ ಅಷ್ಟಮ ಶುದ್ಧಿ ತುಂಬ ಮುಖ್ಯ ನಷ್ಟ ನಷ್ಟ ಆಗಬಾರ್ದು ಯಾವುದು ನಷ್ಟ ಆಗಬಾರ್ದು ಏನೂ ನಷ್ಟ ಆಗಬಾರ್ದು ಬಂಧುತ್ವ ಆರೋಗ್ಯ ಕಳ್ಕೊಳ್ಳೋದು ಏನೂ ಇರಬಾರ್ದು ಅಂತಂಬ ಉದ್ದೇಶದಿಂದ ಅಷ್ಟಮ ಶುದ್ಧಿ ಕೇಳ್ತೇವೆ ಅಷ್ಟಮ ಅಷ್ಟಮ ಅಂದರೆ ವಿಯೋಗ ಓದು ವಿಯೋಗ ಆಗೋದಾಗಲಿ ತಂದೆ ತಾಯಿ ವಿಯೋಗ ಆಗೋದಾಗಲಿ ಮಗು ಅಲ್ಲಿ ಹೋದ ಮೇಲೆ ನನ್ನ ತಂದೆ ತಾಯಿಯಿಂದ ದೂರ ಹೋಗಿದ್ದೀನಲ್ಲ ಅಂತ ವಿಯೋಗ ಫೀಲ್ ಆಗೋದಾಗಲಿ ಇದೆಲ್ಲ ಯಾವುದು ಇರಬಾರ್ದು ಅಂತಂಬೋದು ಅಷ್ಟಮ ಶುದ್ಧಿ ನೋಡ್ತಿದ್ರು ಇದು ಆಗಿನ ಕಾಲಕ್ಕೆ ಸೀಮಿತವಾದದ್ದು ಇದಲ್ಲ ಸೊ ಇಲ್ಲಿ ನಾವೇನು ಮಾಡ್ತೇವೆ ಟೆಕ್ನಿಕಲಿ ಅಷ್ಟಮ ಶುದ್ಧಿಯನ್ನು ನೋಡ್ತೇವೆ ಯಾಕೆಂದರೆ ಇಲ್ಲಿ ಕೂಡ ಉಪನಯನದಿಂದ ಏನಾಗುತ್ತೆ ಆ ಮಗುಗೆ ಆರೋಗ್ಯ ವೃದ್ಧಿಯಾಗಬೇಕು ಒಂದು ವರ್ಚಸ್ಸು ಬೆಳೀಬೇಕು ಅಂತಂಬುದು ವರ್ಚಸ್ಸು ಬೆಳೆಯೋದು ಕೇವಲ ಜ್ಞಾನದಿಂದಲೇ ನೀವು ಮುಹೂರ್ತ ಇಟ್ಟಿದ್ದರಿಂದ ಅದರಿಂದ ಆಗೋದಿಲ್ಲ ಜ್ಞಾನ ಬೆಳೀಬೇಕು ಸಂಧ್ಯಾವಂದನ ಮಾಡಿದರೆ ವರ್ಚಸ್ಸು ಬೆಳೆಯುತ್ತೆ ಯಾಕೆ ಅಂತಂದರೆ ಅವನ ಮನಸ್ಸು ಸ್ವಲ್ಪ ಪ್ರಸನ್ನವಾಗ್ತದಷ್ಟೇ ಅಷ್ಟೇ ಆಗಲಿ ಸಂಧ್ಯಾವೊಂದರೆ ಮಾಡಿದವ್ರಿಗೆ ಎಲ್ಲರಿಗೂ ಆಗುತ್ತೆ ಅಂತಲ್ಲ ಸ್ವಲ್ಪ ಜ್ಞಾನದ ಇರಬೇಕಾಗತ್ತೆ ನೆಕ್ಸ್ಟ್ ಕೇಂದ್ರ ಸ್ಥಾನಗಳು ಪಾಪಗ್ರಹಗಳ ರಹಿತವಾಗಿ ಇರಬೇಕು ಕೇಂದ್ರ ಕೇಂದ್ರಸ್ಥಾನಗಳಂದರೆ ಏನು ಮನುಷ್ಯ ಬಯಸುವಂಥ ಬಾಹ್ಯ ಸುಖಗಳನ್ನು ಸೂಚನೆ ಮಾಡುವಂಥ ಸ್ಥಾನಗಳೇ ಕೇಂದ್ರ ಸ್ಥಾನಗಳು ನಾಲ್ಕನೇ ಏನು ಸುಖ ಸ್ಥಾನ ಏಳನೇ ಏನು ಜಾಯ ಹೆಂಡತಿ ಅಥವಾ ಗಂಡ ಹತ್ತನೇ ಮನೆಯೇನು ನನ್ನ ಅಧಿಕಾರ ನನ್ನ ಗೌರವ ನನ್ನ ಕೀರ್ತಿ ನನ್ನ ಪ್ರತಿಷ್ಠೆ ಇದಲ್ಲ ಸೊ ಓದುಕೊಳ್ಳುವವನಿಗೇನು ಹೇಳ್ತಾರೆ ವಿದ್ಯಾತುರಾಣ ನ ಸುಖಂ ನ ನಿದ್ರ ಸುಖವನ್ನು ಬಯಸುವವನಿಗೆ ನಿದ್ದೆಯನ್ನು ಬಯಸುವವನಿಗೆ ಎಂದಿಗೂ ವಿದ್ಯೆ ಹತ್ತುವುದಿಲ್ಲ ಅಂತರ್ಥ ಸೊ ಕೇಂದ್ರ ಸ್ಥಾನಗಳೇನು ಹೇಳುತ್ತೆ ಸುಖವನ್ನು ಹೇಳುತ್ತದೆ ಸುಖವನ್ನು ಬಯಸಬಾರದು ಅಂದ್ಕೊಳ್ಳಿ ಪ್ರವೋಕ್ ಮಾಡ್ತವೆ ಅಯ್ಯೋ ನಾನು ಇದು ಯಾವುದಿಲ್ಲವೋ ಅದು ಬೇಕು ಅನಿಸುತ್ತೆ ಅಯ್ಯೋ ಮನೆಗೆಲ್ಲ ಸೌಕರ್ಯಗಳಿರ್ತಿತ್ತು ಇಲ್ಲಿ ಏನಿಲ್ವಲ್ಲ ನಮ್ಮಮ್ಮ ಸಂಜೆ ಏನಾದರೂ ಮಾಡಿಕೊಡ್ತಿದ್ಲು ಇಲ್ಲಿ ಏನಿಲ್ವಲ್ಲ ಅಂದರೆ ಡಿಸ್ಕಂಟೆನ್ಮೆಂಟ್ ಶುರು ಆಗುತ್ತೆ ಪಾಪಗ್ರಹಗಳಿದ್ದರೆ ಡಿಸ್ಕಂಟೆನ್ಮೆಂಟ್ ಆಗ್ತದೆ ಯಾವುದು ಇಲ್ಲವೋ ಅದರ ಬಗ್ಗೆ ಪ್ರವೋಕ್ ಆಗ್ತದೆ ಅದೇ ಬೇಕು ಅಂತ ಅನಿಸುತ್ತೆ ನಷ್ಟ ಆಗಿದೆ ಅಂತ ಅನ್ಸುತ್ತೆ ಆದಷ್ಟು ಬೇಗ ಮನೆಗೆ ಅಪ್ಪ ಅಮ್ಮನ ನೋಡಬೇಕು ಅಂತ ಹೋಗ್ತಾನೆ ಹಿಂದೆ ಕೂಡ ಭಾಳ ಜನ ಹೋಗ್ತಿದ್ರು ಆ ರೀತಿ ಅವ್ರ ಮನೆಗೆ ಹೋಗಿ ಮತ್ತೆ ಏನೋ ಬೇರೆ ಬೇರೆ ಚಿಕ್ಕ ಕೆಲಸಗಳ್ ಮಾಡಿಕೊಡ್ತಿದ್ರು ಯಾರು ವಿದ್ಯಾಪೀಠದಲ್ಲಿ ಗುರುಕುಲದಲ್ಲಿ ಆಗಿದ್ದು ಅವನು ಮಾತ್ರ ಸ್ವಲ್ಪ ಉದ್ಧಾರ ಆಗ್ತಿದ್ದ ತುಂಬ ಕಮಿಟ್ಮೆಂಟ್ ಬೇಕು ಅದಕ್ಕೆ ಕಮಿಟ್ಮೆಂಟ್ ಇರೋದೇ ಸಾಧ್ಯ ಇಲ್ಲ ಅದಕ್ಕಾಗಿ ಸುಖವನ್ನು ಬಯಸಬಾರ್ದಾದ ಕಾರಣ ವಿದ್ಯಾರ್ಥಿ ಯಾವಾಗೂ ಕೂಡ ಸುಖವನ್ನು ಬಯಸಬಾರದು ಸುಖವನ್ನು ಬಯಸಿದ್ರೆ ವಿದ್ಯೆ ಬರಲ್ಲ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ ವಿದ್ಯಾರ್ಥಿ ನಮ್ಮ ಮಕ್ಕಳನ್ನು ಕೂಡ ಬಡತನದಲ್ಲಿ ಬೆಳೆಸಬೇಕಾಗ್ತದೆ ನಾವೇನು ಮಾಡ್ತೇವೆ ನಾನು ಪಟ್ಟ ಕಷ್ಟ ನಮ್ಮ ಮಗ ಪಡಬಾರ್ದು ಅಂತೇಳಿ ಶ್ರೀಮಂತಿಗೆಯಿಂದ ತುಂಬಿಸಿಬಿಟ್ಟು ಏನೂ ಕಷ್ಟ ಬರದಾರ್ದು ಬೇಕಾದಷ್ಟು ಇನ್ನಿಷ್ಟು ಜೋಬಿಂದ ಕೊಟ್ಟು ನೀಷ್ಟಪಡ್ತೀಯಪ್ಪ ನನ್ನದು ದುಡ್ಡಿದ್ದೆ ತಗೋ ನೀ ಇಷ್ಟು ಕಷ್ಟಪಡಬೇಡ ನೀನು ನಡಿಬೇಡ ನಾನು ಒಳ್ಳೆ ಸ್ಕೂಲ್ ಹಾಕ್ತೀನಿ ನೀನು ಜಾಸ್ತಿ ಆಲೋಚನೆ ಮಾಡೋದು ಬೇಕಾಗಿಲ್ಲ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದ್ರೆ ನೀನು ತುಂಬ ಬುದ್ಧಿಯನ್ನು ಆಲೋಚನೆ ಮಾಡಬೇಕು ಟೀಚರ್ಸ್ ಏನು ಹೇಳ್ಕೊಡಲ್ಲ ನೀನು ಪ್ರೈವೇಟ್ ಕಾಲೇಜಲ್ಲಿ ಹಾಕಿಸ್ತೇನೆ ಅವರು ಬಾಳೆಹಣ್ಣು ಬಿಚ್ಚಿದಂಗೆ ನೀನು ಬಾಯಲ್ಲಿ ಇಡ್ತಾರೆ ನೀನು ಕಷ್ಟಪಡೋ ಕೆಲಸ ಕೂಡ ಇಲ್ಲ ಈ ರೀತಿ ಸುಖ ಪಡೋದಾದರೆ ಅವರಿಗೆ ಸುಖದಲ್ಲೇ ಮೈಮರಿತಾರೆ ಅವರಿಗೆ ಇನ್ನೂ ಕಷ್ಟಪಡೋದೇನಿದೆ ಹಾಗಾಗಿ ಮಕ್ಕಳ ಉದ್ಧಾರ ಆಗಬೇಕಂದ್ರೆ ಮಕ್ಕಳಿಗೆ ಯಾವಾಗೂ ಕೂಡ ಬಡತನದ ಇಂಟ್ರೊಡ್ಯೂಸ್ ಆಗಬೇಕು ಆವಾಗೇ ವಿದ್ಯೆ ಬರುತ್ತದೆ ಸುಖ ಇದ್ದರೆ ಬರೋದಿಲ್ಲ ಇದು ನನ್ನ ಮಾತಲ್ಲ ಶಾಸ್ತ್ರದ ಮಾತು ಅದಕ್ಕೆ ಕೇಂದ್ರ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರ್ದು ಇದ್ರೆ ಏನಾಗ್ತದೆ ಪ್ರವೋಕ್ ಆಗ್ತದೆ ಯಾವುದಿಲ್ಲವೋ ಅದು ಬೇಕು ಅನಿಸುತ್ತೆ ಅಥವಾ ಸುಖವೇ ಬೇಕು ಅನಿಸುತ್ತೆ ಸೊ ಇದೊಂದು ಕಾರಣ ಹೇಳ್ತಿತ್ತು ಸೊ ಇದು ಎರಡೂ ಇಂಪಾರ್ಟೆಂಟ್ ಒಂದು ಅಷ್ಟಮ ಶುದ್ಧಿ ಎರಡನೇದು ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳ ರಹಿತವಾಗಿರಬೇಕು ಕೇಂದ್ರ ಸ್ಥಾನಗಳಂದರೆ ಲಗ್ನ ನಾಲ್ಕು ಏಳು ಹತ್ತು ಈ ಸ್ಥಾನದಲ್ಲಿ ಪಾಪಗ್ರಹಗಳಿಲ್ಲದೇ ನೋಡಿಕೊಳ್ಳಿ ಇದು ಕೂಡ ನಾಮ ಮಾತ್ರ ಯಾಕಂದರೆ ನಾವೇನು ವಿದ್ಯಾಪೀಠದಲ್ಲಿ ಕಳಿಸೋದು ಭೋಗಕ್ಕೋಸ್ಕರವೇ ಅವ್ರಿಗೇನು ದೀಕ್ಷೆ ಅಂತಂಬೋದು ಇಲ್ಲವೇ ಇಲ್ಲ ಯಾರಿಗೂ ಹಾಗಾಗಿ ನೋಡಬೇಕು ಇಟ್ಸ್ ಅನ್ ಆಪ್ಷನಲ್ ಅಷ್ಟಮ ಶುದ್ಧಿ ಮ್ಯಾಂಡೇಟ್ರಿ ಯಾಕಂದರೆ ಆರೋಗ್ಯ ಬೇಕಲ್ವಾ ಎಲ್ಲಿಗೆ ಹೋಗಬೇಕಂದ್ರೆ ಆರೋಗ್ಯ ಪ್ರಧಾನ ಅಷ್ಟಮ ಶುದ್ಧಿ ಅಂತ ಅಂತಂಬೋದು ಮ್ಯಾಂಡೆಟ್ರಿ ಕೇಂದ್ರ ಸ್ಥಾನಗಳು ಪಾಪಗ್ರಹ ರಹಿತವಾಗಿರಬೇಕು ಇದ್ ಇಟ್ ಈಸ್ ಆಪ್ಷನಲ್ ನಿಮಗೆ ವಿದ್ಯಾಪೀಠಗಳಲ್ಲೂ ಕೂಡ ಇವಾಗ ಸಕಲ ಭೋಗಗಳು ಇದೆ ಎಷ್ಟೋ ಸಲ ನಮಗೆ ವಿಡಿಯೋಗಳು ಬರ್ತಾ ಇರುತ್ತೆ ಮಕ್ಕಳ ಇಷ್ಟಾರ್ಥವನ್ನು ಈಡೇರಿಸಲಿಕ್ಕೋಸ್ಕರ ಪಾನಿಪೂರಿ ಮಾಡಿ ಸಂದರ್ಭಗಳು ಇದೆ ವಿದ್ಯಾಪೀಠದಲ್ಲಿ ಏನು ಇಷ್ಟವೋ ಅದನ್ನು ಮಾಡಿಸಬೇಕಂದ್ರೆ ಡೋನರ್ಸ್ ಯಾವ ಬರ್ತಾನೆ ನಮ್ಮ ಮಕ್ಕಳಿಗೆ ಏನಾದರೂ ಮಾಡಿಸ್ಬೇಕು ಅಂತಿದ್ದೇವೆ ಆಯಿತು ಈ ಮೆನು ಮಾಡಿಸಿ ಆ ಈ ವಿದ್ಯಾಪೀಠಗಳಲ್ಲೇ ಫಂಕ್ಷನ್ಸು ಮಾಡ್ತಾರೆ ಅವ್ರಿಗೇನಿದೆ ಮುಷ್ಟಾನ್ನ ಭೋಜನ ಮುಷ್ಟಾನ್ನ ಭೋಜನ ಮಾಡಿದವನು ಓದ ಹೆಂಗೆ ಓದ್ತಾನೆ ಓದೋಕ್ಕಾಗಲ್ಲ ಅವರಿಗೆ ಸಂಜೆ ಬೆಳಗ್ಗೆ ಈ ಮಾಮೂಲು ಹಾಸ್ಟೆಲ್ ಇದ್ದಂಗೆ ಬೆಳಗ್ಗೆ ಟಿಫನು ಮಧ್ಯಾಹ್ನ ಟೈಮಿಗೆ ಊಟ ಸಂಜೆ ಸ್ನ್ಯಾಕ್ಸು ಪ್ಲಸ್ ಹಾಲು ರಾತ್ರಿ ಮತ್ತೆ ಫಲಹಾರ ಇಷ್ಟು ಮಾಡಿದರೆ ಈಗ ಮನೆ ಕೂಡ ನಡೆಯಲ್ಲ ಹೀಗೆ ರಾಜಭೋಗ ಅಲ್ಲಿ ನಡೆಯುತ್ತೆ ಏನಾದರೂ ಫಂಕ್ಷನ್ ಆಯಿತು ಅಥವಾ ಯಾರಾದರೂ ಸ್ವಾಮಿಗಳನ್ನು ಅಥವಾ ವಿದ್ಯಾಪೀಠವನ್ನು ನೋಡಕ್ಕೆ ಬರ್ತಾರೆ ಅವರು ಅಯಹೂತು ನಾವು ಮಕ್ಕಳಿಗೆ ಏನಾದರೂ ಒಂದು ಮೆನು ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಎಷ್ಟೆಷ್ಟು ಪುಟ್ಟ ಪುಟ್ಟ ಮಕ್ಕಳು ಪಾಪ ವೇದ ಓದ್ತಾ ತಂದೆ ತಾಯಿಯನ್ನು ಬಿಟ್ಟಿದ್ದಾರೆ ನಾವು ಏನಾದರೂ ಮಾಡಿಸ್ಬೇಕು ಅಂತ ಇದ್ದೀವಿ ಅವರಿಗೆ ಬಟ್ಟೆಗಳು ತಂದು ಕೊಡೋದು ಏನು ಎಲ್ಲ ಸಕಲ ಸುಖ ಪದಾರ್ಥಗಳು ಅವ್ರಿಗೆ ಕೊಡ್ತಾರೆ ಇನ್ನು ಓದಿಲ್ಲಿಂದ ಬರುತ್ತೆ ಸೊ ಹಾಗಾಗಿ ಇದು ಕೇವಲ ನಾಮ ಮಾತ್ರವಾಗಿರುವಂಥದ್ದು ಆದರೆ ಈ ಕಂಡೀಷನ್ಸ್ ಎಲ್ಲ ಕೂಡ ಒಬ್ಬ ವಿದ್ಯಾರ್ಥಿ ವೇದಾಧ್ಯಯನ ಮಾಡಲಿಕ್ಕೆ ಬೇಕಾದಂಥ ಕಮಿಟ್ಮೆಂಟಿಗೋಸ್ಕರ ಮಾಡಿದ್ದೇ ಈ ಕಂಡೀಷನ್ಸ್ ಇವತ್ತು ಆ ಕಂಡೀಷನ್ಸ್ ಯಾರೂ ಒಭೆ ಮಾಡ್ತಾ ಇಲ್ಲ ಅದ ಕಾರಣ ನಾಮ ಮಾತ್ರ ಅಷ್ಟೇ ಸೊ ಮದುವೆಗೆ ನೋಡಿದಂಗೆ ಇಲ್ಲಿ ಎಲ್ಲ ಥರ ನೋಡಿ ಒಂದು ಅಷ್ಟಮ ಶುದ್ಧಿ ಮ್ಯಾಂಡೇಟ್ರಿ ಕೇಂದ್ರ ಸ್ಥಾನದಲ್ಲಿ ಪಾಪಗ್ರಹಗಳು ಇರಬಾರದು ಇದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಪರ್ಪಸ್ ಈಸ್ ವೆರಿ ಡಿಫ್ರೆಂಟ್ ಇದು ಉಪನಯನದ ವಿಚಾರ ತುಂಬ ಸಿಂಪಲ್ ಇನ್ನು ಮುಹೂರ್ತ ನೋಡೋದು ನಾವು ಹಿಂದೆ ಪ್ರಾಕ್ಟೀಸ್ ಮಾಡಿದ್ವಲ್ಲ ಸೇಮ್ ಅದೇ ಥರ ಸಪ್ತಮ ಶುದ್ಧಿ ಬದಲು ಅಷ್ಟಮ ಶುದ್ಧಿ ನೋಡಿ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇಲ್ಲ ಸೇಮ್ ಎಲ್ಲ ವಿವಾಹ ಮುಹೂರ್ತಕ್ಕೂ ಇದಕ್ಕೂ ಎಲ್ಲ ಸೇಮ್ ಸಪ್ತಮ ಶುದ್ಧಿಯನ್ನು ತೆಗೆದು ಅಷ್ಟಮ ಶುದ್ಧಿಯನ್ನು ಹಾಕಿ ಇನ್ನು ಕುಜಾಷ್ಟಮ ದೋಷ ಭೃಗುಷಟ್ಕ ದೋಷ ಅದೆಲ್ಲ ಏನೂ ಬೇಕಾಗಿಲ್ಲ ಇಲ್ಲಿ ಏಕವಿಂಶದ ದೋಷಗಳ ಕಂಡೀಷನ್ಸ್ ಇದಕ್ಕೆ ಅಪ್ಲೈ ಆಗಲ್ಲ ಸೊ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ನಾಮಕರಣ ಸಂಸ್ಕಾರ ಇದಕ್ಕೂ ಒಂದು ಇದಕ್ಕೆ ಜಾಸ್ತಿ ಏನು ಕಂಡೀಷನ್ಸ್ ಇಲ್ಲ ಇದೆಲ್ಲ ಕೂಡ ಜನ್ಮ ಸಂಸ್ಕಾರಗಳು ಜಾತಕರ್ಮ ಜಾತಕ ಕರ್ಮ ಅಂತಂದರೆ ಹುಟ್ಟಿದಾಗ ಮಗು ತಾಯಿ ಗರ್ಭದಲ್ಲಿದ್ದಾಗ ತಾಯಿಯ ಒಂದು ಮಲ ಆದಿಗಳನ್ನೆಲ್ಲ ಕೂಡ ಸೇವೆ ವಾಯುಗಳು ಹೋಗಿರ್ತದೆ ಅದಕ್ಕಾಗಿ ಶುದ್ಧತ್ವಕ್ಕೋಸ್ಕರ ಅದಕ್ಕೆ ಜೇನುತುಪ್ಪವನ್ನು ನೆಕ್ಕಿಸ್ತಾರೆ ಅದನ್ನೇ ಜಾತಕ ಕರ್ಮ ಅಂತಂತಾರೆ ಆಮೇಲೆ ಹುಟ್ಟಿದ ನಂತರ ಮತ್ತೆ ನಾಮಕರಣವನ್ನು ಮಾಡ್ತಾರೆ ನಾಮಕರಣದಲ್ಲಿ ಏನಾದರೂ ಬಾಲಾರಿಷ್ಟಕ್ಕೆ ದೋಷಕ್ಕೆ ದೋಷಕ್ಕೇನೋ ಸಂಬಂಧಪಟ್ಟದ್ದಿದ್ದರೆ ಆ ಮಗುಗೆ ಆ ನಾಮಕರಣದಲ್ಲಿ ಒಂದು ವಿಶೇಷವಾಗಿ ನವಗ್ರಹ ಹೋಮ ಅಂದರೆ ಏನು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಯಾವುದಾದ್ರೂ ತೊಂದರೆ ಇಲ್ಲದೆ ಭಗವಂತನ ರಿಕ್ವೆಸ್ಟ್ ಮಾಡಿ ಹೋಮ ಮಾಡ್ತಾರೆ ನಾಮಕರಣ ಅನ್ನಪ್ರಾಶನ ಡೋಲಾರೋಹಣ ಅಂತಂದರೆ ತೊಟ್ಲಲ್ಲಿ ಹಾಕೋದು ಚೂಡಾಕರ್ಮ ಕಿವಿಯ ಕಿವಿಯನ್ನು ಚುಚ್ಚೋದು ಈ ನಾಲ್ಕು ಆ್ಯಕ್ಚುಲಿ ಹಿಂದೆ ನಾಲ್ಕು ಸಪ್ರೇಟಾಗಿ ಮಾಡ್ತಿದ್ರು ಆದರೆ ಇವತ್ತೇನಾಗಿದೆ ಸಕ್ಕೆಲ್ಲ ಕೂಡ ಸಪ್ರೇಟ್ ಎಲ್ಲ ಒಂದೇ ದಿನವೇ ಮಾಡಿಬಿಡ್ತಾರೆ ಉಪನಯನ ಹೌ ಇದು ನಾಮಕರಣ ಹೌತ್ತೆ ಅದಕ್ಕೆ ಮೊದಲ ಬಾರಿ ತಿನ್ನಿಸೋದು ಹೋಗುತ್ತೆ ತೊಟ್ಲಲ್ಲಿ ಹಾಕೋದು ಯಾಕೆಂದರೆ ಬಂದು ಬಳಿಗೆ ಬಂದಿರ್ತದೆ ಅದಕ್ಕೋಸ್ಕರ ಸಪ್ರೇಟಾಗಿ ಯಾರು ಬರ್ತಾರೆ ಎಲ್ಲ ಒಟ್ಟಿಗೆ ಒಂದೇ ಸಲ ಮಾಡಿ ನಾಡಿ ಅಂದ್ಬಿಡ್ತಾರೆ ಇಲ್ಲ ಬೇರೆ ಸಮಯದಲ್ಲಿ ಮಾಡಬೇಕಾದ್ರೂ ಕೂಡ ತುಂಬ ಇದಕ್ಕೆ ರೂಲ್ಸ್ ಏನಿಲ್ಲ ನಾಮಕರಣಕ್ಕೆ ಇದಕ್ಕೆಲ್ಲ ಕೂಡ ಇದರಲ್ಲೂ ಸೇಮ್ ಅಷ್ಟೆ ಅಸ್ತ ವಿಚಾರ ಮಾಸಶುದ್ಧಿ ಪಂಚಾಂಗ ಶುದ್ಧಿ ತಾರಾಬಲ ಚಂದ್ರಬಲ ಲಗ್ನಬಲ ಇದರಲ್ಲಿ ಮುಹೂರ್ತಬಲ ಪುಷ್ಕರಾಂಶ ಅದೆಲ್ಲ ಕೂಡ ಬೇಕಾಗಿಲ್ಲ ವಿಶೇಷಾಂಶಗಳೇನು ಶುದ್ಧಿ ಇರಬೇಕು ಆಮೇಲೆ ಸರಿ ಬೇ ಯಾವ ತಿಂಗಳಲ್ಲಿ ನಾಮಕರಣ ಮಾಡಬೇಕು ಇದು ತುಂಬ ಕಾಣ್ ಇದೊಂದು ಸೊಮ್ ದೊಡ್ಡ ಕನ್ಫ್ಯೂಷನ್ ಕೆಲವಿನ ಜನ ಇದು ಸಾಂಪ್ರದಾಯಬದ್ಧವಾಗಿ ಬಂದಿದೆ ಇದು ಶಾಸ್ತ್ರದಲ್ಲಿ ಏನೂ ಇಲ್ಲ ಸಾಂಪ್ರದಾಯಕ್ಕೆ ಬಂದಿದ್ದೆ ಗಂಡು ಮಕ್ಕಳು ಹುಟ್ಟಿದರೆ ಬೇಸಿ ಮಾಸದಲ್ಲಿ ಮಾಡ್ತಾರೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಸರಿ ಮಾಸದಲ್ಲಿ ಮಾಡ್ತಾರೆ ಅಂತ ಒಬ್ಬರು ಇದಕ್ಕೆ ರಿವರ್ಸ್ ಆಗಿ ಇನ್ನೊಬ್ಬರು ಇನ್ನು ಪುಸ್ತಕಗಳಲ್ಲಿ ಕೂಡ ಅದನ್ನು ಬಲ ಮಾಡೋರು ಇದ್ದಾರೆ ಇದನ್ನು ಬಲ ಮಾಡೋರು ಇದ್ದಾರೆ ಸೊ ಇದು ಸ್ವಲ್ಪ ಗೊಂದು ಗೊಂದಲವಾದ ವಿಷಯ ಸೊ ಆದರೆ ನಾನೇನು ಮಾಡ್ತೇನೆ ನನ್ನ ಒಪಿನಿಯನ್ ಹೇಳ್ತೇನೆ ಸೊ ನಾನೇನು ಹೇಳ್ತೇನೆ ಯಾರಿಗೇನೋ ಬಂದರೆ ಗಂಡು ಮಕ್ಕಳಿದ್ರೆ ಬೇಸಿ ಮಾಸದಲ್ಲಿ ಮಾಡಿಕೊಳ್ಳಿ ಒಂದನೇ ತಿಂಗಳು ಮೂರನೇ ತಿಂಗಳು ಐದನೇ ತಿಂಗಳು ಹೆಣ್ಣು ಮಕ್ಕಳಾದರೆ ಸರಿ ಮಾಸದಲ್ಲಿ ಮಾಡ್ಕೊಳ್ಳಿ ಯಾವುದೋ ಒಂದು ಫಾಲೋ ಆಗಬೇಕಲ್ಲ ಕನ್ಫ್ಯೂಸನ್ ಇಟ್ಬಿಟ್ರೆ ಹೀಗೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಫಾಲೋ ಆಗಬೇಕು ಎರಡನೇದು ಈ ಮಾಸಗಳು ಕೌಂಟ್ ಮಾಡೋದು ಹಾಗೆ ಮಾಸ ಅಂತಂಬೋದು ನಮಗೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅಲ್ಲ ನಮ್ಮ ಹಿಂದೂ ಕ್ಯಾಲೆಂಡರ್ ಧರ್ ಸನಾತನದ ಕ್ಯಾಲೆಂಡರ್ ಪ್ರಕಾರ ಮಾಡುತ್ತೇವೆ ಅಂದರೆ ಏನು ತಿಥಿಯನ್ನು ತಗೊಳ್ತೇವೆ ಯಾವ ತಿಥಿಯಲ್ಲಿ ಹುಟ್ಟಿತೋ ನೆಕ್ಸ್ಟ್ ಆ ತಿಥಿ ಬರೋವರೆಗೂ ಒಂದು ತಿಂಗಳು ನಕ್ಷತ್ರ ಅಲ್ಲ ನಕ್ಷತ್ರ ಆದರೆ ನಿಮಗೆ ಇಪ್ಪತ್ತೇಳು ದಿನವೇ ಬರುತ್ತೆ ಮಾಸ ಅಂತಂದಾಗ ನೀವು ತಿಥಿಯೇ ತಗೋಬೇಕು ಸೊ ಹುಟ್ಟಿದ ತಿಥಿಯಿಂದ ನೆಕ್ಸ್ಟ್ ತಿಥಿಯವರೆಗೂ ಒಂದನೇ ತಿಂಗಳು ಆ ನೆಕ್ಸ್ಟ್ ತಿಥಿಯಿಂದ ನೆಕ್ಸ್ಟ್ ಆ ಥರ ಎರಡನೇ ತಿಂಗಳು ಮೂರನೇ ತಿಂಗಳು ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು ಸೊ ಇದು ನಾವು ಈ ನಾಮಕರಣ ವಿಚಾರದಲ್ಲಿ ಸೇರಿಸುವಂಥದ್ದು ಉಳಿದದ್ದೆಲ್ಲ ಸೇಮ್ ತಾರಾಬಲ ಚಂದ್ರಬಲ ಲಗ್ನಬಲ ಇದೆಲ್ಲ ಸೇಮ್ ಪಂಚಾಂಗ ಶುದ್ಧಿ ಆಲ್ಮೋಸ್ಟ್ ಅಲ್ಲಿ ಸೇಮ್ ಇರುತ್ತೆ ಸೊ ಇದು ಉಪನಯ ನಾಮಕರಣದ ವಿಚಾರ ನಾಮಕರಣದ ದಿನವೇ ನೀವು ಅನ್ನಪ್ರಾಶನ ಮಾಡೋಂಗಿದ್ರೆ ಮತ್ತೆ ಮುಹೂರ್ತ ಬೇಕಾಗಿಲ್ಲ ಸಪ್ರೇಟಾಗಿ ನಾವು ಮುಹೂರ್ತ ಬೇಕು ಅಂತ ಯಾರಾದರೂ ಬಂದರೆ ನಾವು ಅನ್ನಪ್ರಾಶನ ಮಾಡಬೇಕು ಪಂಚಾಂಗ ಶುದ್ಧಿ ತಾರಾಬಲ ಮಾತ್ರ ಸಾಕು ಇನ್ನೇನು ಬೇಕಾಗಿಲ್ಲ ಬರೀ ಪಂಚಾಂಗ ಶುದ್ಧಿ ತಾರಾಬಲ ಮತ್ತು ಚಂದ್ರಬಲ ಲಗ್ನಬಲ ಇದೆಲ್ಲ ಬೇಕಾಗಿಲ್ಲ ಅಸ್ತ ವಿಚಾರ ಇದೆಲ್ಲ ಏನೂ ಇಲ್ಲ ಒಂದು ಒಳ್ಳೆಯ ಪಂಚಾಂಗ ಶುದ್ಧಿ ಇರಬೇಕು ವಾರ ನಕ್ಷತ್ರ ಯೋಗಕರಣ ಚೆನ್ನಾಗಿರಬೇಕು ಆ ಮಗುಗೆ ತಾರಾಬಲ ಬರಬೇಕು ಸೊ ಅದನ್ನು ನೋಡಿ ನೀವು ಇಟ್ಬಿಡಿ ಅದೇ ಅಷ್ಟೇ ತೊಟ್ಲನ್ನು ಹಾಕೋದಾಗಲಿ ಕಿವಿಯನ್ನು ಚುಚ್ಚೋದಾಗಲಿ ಆಗಲಿ ಸಪ್ರೇಟಾಗಿ ಮಾಡಿಕೊಳ್ತೇವೆ ಅಂತಂದರೆ ಬರೀ ಪಂಚಾಂಗ ಶುದ್ಧಿ ತಾರಾಬಲ ಸಾಕು ಇಲ್ಲ ಎಲ್ಲ ಒಟ್ಟಿಗೆ ಮಾಡ್ತೀವಿ ಅಂದರೆ ನಾಮಕರಣಕ್ಕೆ ಎಕ್ಸ್ಟ್ರಾ ಇದು ಸೇರುತ್ತೆ ಲಗ್ನ ಶುದ್ಧಿ ಇರಬೇಕು ಲಗ್ನದಲ್ಲಿ ಪಾಪಗ್ರಹಗಳಾಗಲಿ ಶುಭಗ್ರಹಗಳಾಗಲಿ ಬೇಡ ಸರಿ ಅಥವಾ ಬೇಸಿ ಮಾಸದಲ್ಲಿ ಉತ್ತಮ ಲಗ್ನದಲ್ಲಿ ಒಂದೊಂದು ಸಲ ಶುಭಗ್ರಹ ಇದ್ರೂ ಕೂಡ ಏನು ತೊಂದರೆ ಇಲ್ಲ ಆದರೆ ಲಗ್ನದಲ್ಲಿ ಪಾಪಗ್ರಹಗಳಿಲ್ಲಾರ್ದೆ ನೋಡ್ಕೊಳ್ಳಿ ನಾವು ಯಾವ ಕಾರ್ಯಕ್ರಮಕ್ಕೂ ಲಗ್ನದಲ್ಲಿ ಪಾಪಗ್ರಹಗಳಿಡಲ್ಲ ಆದರೆ ವಿಶೇಷವಾಗಿ ನಾಮಕರಣಕ್ಕೆ ಬೇಡ ಸೊ ಇದು ನಾಮಕರಣ ವಿಚಾರ ಇನ್ನು ನಿಮಗೆ ಗೃಹಾರಂಭ ಗೃಹ ಪ್ರವೇಶ ಆಮೇಲೆ ಇದು ವಾಹನ ಇದೆಲ್ಲ ಕೂಡ ಇದೆ ಇದು ನಾವು ಸಮಯ ಇದೆಯಾ ಒಂದು ನಿಮಿಷ ಇದು ಕೂಡ ಹೇಳಿಬಿಡ್ತೇನೆ ಇದು ಚಿಕ್ಕದೇ ಅಲ್ವಾ ಇನ್ನು ಗೃಹಾರಂಭ ನೋಡೋಣ ಇನ್ನು ಶಂಕುಸ್ಥಾಪನೆ ಅಥವಾ ಗೃಹ ಪ್ರವೇಶ ಸೊ ಇದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ ಇರಲಿ ಬಿಡಿ ಇವತ್ತು ನಾವೇನು ಮಾಡೋಣ ಇಲ್ಲಿಗೆ ಮುಗಿಸೋಣ ಯಾಕಂದರೆ ಇನ್ನೊಂದು ಹತ್ತಿನೈದು ನಿಮಿಷ ಮಾತ್ರ ಇದೆ ಮತ್ತು ಬರುವಂಥ ವಾರ ಇದರ ಬಗ್ಗೆ ಹೆಚ್ಚಿನ ಉಲ್ಲೇಖವನ್ನು ಮಾಡೋಣ ಇವತ್ತು ಈ ಇವತ್ತು ಹೇಳಿದ ಪಾಠದಲ್ಲಿ ಉಪನಯನ ಈ ಒಂದು ನಾಮಕರಣ ವಿಚಾರದಲ್ಲಿ ನೀವೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಿ ಉಳಿದ ಈ ಮುಹೂರ್ತಗಳು ಇದಕ್ಕೆ ಇನ್ನ ಮುಹೂರ್ತಕ್ಕೆ ಸಂಬಂಧಪಟ್ಟದ ದಿನ ಏನಾದರೂ ಸಣ್ಣ ಪುಟ್ಟದೆಲ್ಲ ಇದ್ದರೆ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ ವೈಂಡಪ್ ಮಾಡೋಣ ಸೊ ಕೃಷ್ಣಾರ್ಪಣ ವಸ್ತು